ಉಪಸೇನಾಯಕರು ಅಂತಹ ಪದವಿಯಲ್ಲಿದ್ದು ನಾವು ಮಾಡುತ್ತಾ ಕಾರ್ಯವನ್ನ ಒಂದಿಷ್ಟು ದೋಷಗಳಿಲ್ಲದೆ ಇರುವ ಹಾಗೆ ನಿರೂಪಿಸುತ್ತಾ ಇದ್ದವರು ನಾವು. ನಿನ್ನ ಆಜ್ಞಾಧಾರಕನಾಗಿ ನಾನು ಮುಂದರಿಯುತ್ತಾ ಇದ್ದೇನೆ. ಹೌದಲ್ಲ, ನಮ್ಮ ಪಾಲಿಗೆ ಹಿರಿಯ ಅಧಿಕಾರಿಯಾದಂತ ನಿನ್ನ ಮಾರ್ಗದರ್ಶನ ಈ ದುಡಿಮೆಯಲ್ಲಿ ನಾವು ಇಂತ ಒಂದು ಫಲವನ್ನು ಕಾಣುವುದಕ್ಕೆ ಸಾಧ್ಯ ಆಗಿದೆ. ಹೌದಲ್ಲ, ಅಷ್ಟೇ ಅಲ್ಲ, ಇಂದು ಮಹಾರಾಜರೇ ಕಳಕಳಿಸಿದ್ರು ಆ ಸ್ಥಾನಕ್ಕೆ ಒಂದು ರಾಜಕೀಯ ವಿಷಯದಲ್ಲಿ ಪಾಲ್ಗೊಂಡು ಅವರೇ ಆಜ್ಞಾಪಿಸಿದ್ದಾರೆ. ನಮ್ಮ ನಾಡಿನ ಎಲ್ಲಾ ಪ್ರದೇಶಗಳಲ್ಲಿ ಪರಿಸ್ಥಿತಿ ಹೇಗುಂಟು ಎನ್ನುವುದನ್ನು ತಿಳಿದುಕೊಂಡು ಬರಬೇಕು. ಅವ್ರು ಹೇಳಿದ್ದು ಬಹಳ ಒಳ್ಳೇದಾಯ್ತು. ಹೌದಲ್ಲ, ಯಾಕೆ ನಮಗೂ ಈ ಯುದ್ಧ ಮತ್ತೊಂದು ಇನ್ನೊಂದು ಈ ಸೇನೆಯ ಕುರಿತಾಗಿ ತಲೆಕೆಡಿಸಿಕೊಂಡು ಒಂದು ರೀತಿ ಜಾಡ್ಯತೆ ಮೂಡಿದ್ ಸುಳ್ಳಲ್ವಲ್ಲ. ನನಗೂ ಎಲ್ಲಾದ್ರೂ ತಿರುಗಾಟಕ್ಕೆ ಹೋಗೋಣ ಅನ್ನಿಸ್ತಾ ಇತ್ತು. ಪರಿಸರವನ್ನು ನೋಡಿದ ಹಾಗೂ ಆಯ್ತು. ಹೌದು, ಮಹಾರಾಜರು ಆಜ್ಞೆಯನ್ನು ಪೂರೈಸಿದ ಹಾಗಾಯ್ತು. ಹೌದಲ್ಲ, ಪರಿಸರ ನೋಡುವುದಕ್ಕೊಂದು ಅವಕಾಶ, ನಮ್ಮ ಮನಸ್ಸಿಗೆ ಆದ ಬೇಸರವು ನಿವಾರಣೆ ಆಗ್ತದೆ. ಇನ್ಯಾಕೆ ಮುಂದಿರಲಿ ಕಾಲಹರಣ ತೆರಳೋಣ ಅಂತಲ್ಲಿ. ಚೋದ್ಯಾ
ಚೋದ್ಯ ಸೃಷ್ಟಿ ಸೌಂದರ್ಯ ಚೋದ್ಯ ವಾಣಿಯ ರಸನ ಸೃಜನ ಶೀಲತೆಯೋ ವೇದ್ಯ ವಾಣಿಯ ರಸನ ಸೃಜನ ಶೀಲತೆಯೋ ವೇದ್ಯ ಸಾನಿಧ್ಯ ಇಲ್ಲಿ ಕಾಣುತ್ತಿದೆ ದೈವ ಸಾನಿಧ್ಯ ಇಲ್ಲಿ ನಾನಿಲ್ಲಿ ಕುಳಿತಿರುವೆ ಗೆಳತಿ ಪೋಗಲ್ಲಿ ವೀಕ್ಷಣೆ ಮಾಡುತ್ತೆ ಮುನ್ನೂತ್ತೆ ಮುನ್ನೂತ್ತೆ ಬಂದಿದ್ದಾಯ್ತು ನೋಡಿದೆ ಸೃಷ್ಟಿಯನ್ನ ವರ್ಣಿಸುವುದಕ್ಕೆ ನಾಲಿಗೆ ಒಂದು ಸಾಲದು ಅಷ್ಟು ಸಂತೋಷ ಮನಸ್ಸಿಗೆ ಹಾಗಿದ್ರೆ ನೋಡುತ್ತಿರ್ಬೇಕಂತ ಆಸೆ ಹೆಚ್ಚಾಗುತ್ತಿದೆ ಪ್ರತಿನಿತ್ಯ ಈ ಪ್ರದೇಶದಲ್ಲಿ ನಾವು ಸುತ್ತಾಡುತ್ತಾ ಇಲ್ಲಿರುವಂತಹ ಸೌಂದರ್ಯವನ್ನ ನಾವು ಕಾಣುತ್ತಾ ಇದ್ರು ಕೂಡ ಇನ್ನೂ ಕಾಣಬೇಕು ಎನ್ನುವಂತ ಆಸೆ ಹೆಚ್ಚಾಗುತ್ತಾ ಇದೆ ಸತ್ಯ ಅದಕ್ಕೆ ಕಾರಣ ಈ ಪರಿಸರದ ಸೌಂದರ್ಯ ತಾನೇ ನಿತ್ಯ ನೂತನ ಅಲ್ಲವೇನೆ ನಿಜವಾಗಿ ವನದೇವತೆ ಇಲ್ಲಿ ನೆಲೆಸಿದ್ದಾಳೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ ನೋಡಲ್ಲಿ ದೇವಸ್ಥಾನ ಕಾಣುತ್ತಾ ಇದೆ ಹೌದು ಹಾಗಾಗಿ ನೀನು ದೇವಸ್ಥಾನಕ್ಕೆ ಹೋಗು ನಾನಿಲ್ಲಿ ಇರ್ತೇನೆ ಗೆಳತಿ ನೀನು ಬಾರೆ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಬರೋಣಂತೆ ಪೂಜೆಯಲ್ಲಿ ಆಸಕ್ತಿ ಇಲ್ಲ ಅಂತಲ್ಲ ಸೃಷ್ಟಿಯ ಸೊಬಗನ್ನು ನೋಡುವ ಆಸಕ್ತಿ ಹೆಚ್ಚಾಗಿದೆ ಹಾಗಾಗಿ ನೀನು ಪೂಜೆಯನ್ನ ಪೂರೈಸಿ ಈ ಕಡೆಗೆ ಬಾ ನಾನಿಲ್ಲೇ ಇರ್ತೇನೆ ಯಾರು ಹೋಗಿ ಏನಂತೆ ಪ್ರಸಾದ ಸಿಕ್ಕಿದ್ರೆ ಮುಗಿ ಸರಿ ಬರ್ತೇನೆ ಆದಷ್ಟು ಬೇಗ ಬಾ ಕಂಡನಾರೂಪಸಿಯ ಚೆಲುವನು ಭಂಡ ಸಿರಿವರ್ಧನನು ವಿಭ್ರಮೆಗೊಂಡು ಏನಿದು ಕನಸೋ ನನಸೋ ಮಧಿರಲೋಚನೆ ಶೃಂಗಾರ
ಮುದುಮುಖಿ ಪೋಪೆಯಲ್ಲಿ ವಯ್ಯೋ ನದಿ ವಿದುಮುಖಿ ಪೋಪೆಯಲ್ಲಿ ನೀನು ಹೀಗೆ ವಿಹರಿಸುತ್ತಾ ವಿಹರಿಸುತ್ತಾ ಈ ಕಡೆಗೆ ಬಂದೆ. ಎಲ್ಲ ಬಳೆ ಸಫಲ ಆಯ್ತು. ಹಾಗೆ ಕಾಲ್ಗೆಜ್ಜೆಯ ಧ್ವನಿ ಕೇಳಿಸಿತು. ಬಹುಶಃ ಯಾರೋ ಹೆಣ್ಮಕ್ಕಳು ಈ ಕಡೆಗೆ ಬಂದಿರಬಹುದು ಎನ್ನುವುದಾಗಿ ಭಾವಿಸಿ ನಾನು ಈ ಕಡೆಗೆ ಬಂದೆ. ಬಂದು ನೋಡಿದ್ರೆ ಮದಿರ ಲೋಚನೆ. ಏನ್ ಚಂದ್ವೆ ನಿನ್ ಕಣ್ಣು? ಆಹಾ, ಯಾರಾದ್ರೂ ಸಂತೋಷ ಪಡಲೇಬೇಕು. ಆಕರ್ಷಣೀಯವಾದಂತಹ ನೇತ್ರದ್ವಯಗಳು, ಒಬ್ಬಳೇ ಇದ್ದೀಯ. ಯಾಕೆ ಬಂದವಳೋ ಏನೋ ನನಗಂತೂ ಅರ್ಥ ಆಗ್ಲಿಲ್ಲ. ಒಬ್ಬಳೇ ನಡೆದು ಹೋಗ್ತಾ ಇದ್ದೀಯಲ್ಲ, ನೀನ್ ಯಾರು? ಯಾಕೆ ಈ ರೀತಿಯ ಬಳುಕು? ಮಾತ್ರ ಅಲ್ಲ, ಎಲ್ಲಿಂದ ಬಂದವಳು, ಮುಂದೆಲ್ಲಿಗೆ ಹೋಗುವವಳು? ನಿನ್ನ ವಿಷಯ ಹೇಳ್ತೀಯ? ಕೆಲವಷ್ಟನ್ನೇ ಹೇಳ್ತೇನೆ. ವೀರಲಾಲಿಸು ಈ ಪವಿತ್ರ ದೇವ ಗುಡಿಗೆ ಬಂದೆ ಆಲಿಸು, ಈ ಪವಿತ್ರ ದೇವ ಗುಡಿಗೆ ಬಂದೆ ಆಲಿಸು. ಜಾಪಿನಲ್ಲಿ ಎನ್ನ ನಿಲ್ಲಿ ತಡೆದು ನಿಲ್ಲಿಸಿ, ಜಾಪಿನಲ್ಲಿ ಎನ್ನ ನಿಲ್ಲಿ ತಡೆದು ನಿಲ್ಲಿಸಿ, ಈ ಬರಿಯಳು ಕೇಳು ನೀನು ಯಾರೋ ಸಾಹಸಿ, ಈ ಬರಿಯಳು ಕೇಳು ನೀನು ಯಾರೋ ಸಾಹಸಿ. ಪರಿಚಯ ಹೇಳ್ತೇನೆ. ನನ್ನ ಹೆಸರು ರೂಪ ಎಂಬುದಾಗಿ. ವಿಷಯ ಗೊತ್ತುಂಟ ನನಗೆ, ನೀನು ರೂಪ ಎನ್ನುವ ಹೆಸರಿನವಳು ಅನ್ನುವುದೇ ಗೊತ್ತಿರಲಿಲ್ಲ. ಆಮೇಲೆ ನಿಮ್ ಮುಂದ ವಿಷಯ ಗೊತ್ತಿದೆ ಅಲ್ವಾ? ಇಲ್ಲ, ನಾನು ಹೇಳ್ತೇನೆ. ನೋಡಿ, ಇಲ್ಲಿ ಯಾಕೆ ಬಂದೆ? ಯಾಕೆ ಬಂದ? ಮನಸ್ಸಿಗೆ ಬೇಸರ ಉಂಟಾಯ್ತು. ಇನ್ನೊಂದು, ದೇವಸ್ಥಾನಕ್ಕೆ ಬಂದವಳು ನಾನು. ಹೌದು, ವಿಷಯ ಗೊತ್ತುಂಟ? ಇಲ್ಲ, ಗೊತ್ತಿಲ್ಲ. ನಾನು ದೇವಸ್ಥಾನಕ್ಕೆ ಅಂತಲೇ ಬಂದದ್ದು. ಹೌದಾ? ಸರಿ, ಈ ರೀತಿಯಾಗಿ ಜಾಪಿನಲ್ಲಿ ಬಂದವರು ನೀವು? ಅಬ್ಬಬ್ಬ, ನಿಮ್ ಜಾಪೆ. ವಿಷಯ ಗೊತ್ತುಂಟ? ಗೊತ್ತಿಲ್ಲ. ನಮ್ಮ ಅಪ್ಪನೂ ಹೀಗೆ ಜಾಪೆ. ಹೌದಾ? ಜಾಪೆ ಎನ್ನುವುದು ನಮಗೆ ರಕ್ತಗತವಾಗಿದ್ದ, ಪರಂಪರಾನುಗತವಾಗಿ ಬಂದಿದ್ದಾಗಿದೆ. ನಾವು ಎಲ್ಲೋದ್ರೂ ಅದೊಂದು ಬಿಡ್ಲಿಲ್ಲ. ಆಗ್ಲಿ, ಅಪ್ಪನಿಂದ ಬಂದ ಬಳವಳೆ ಉಳಿಸ್ಕೊಳ್ಳಿ ನೀವು ಪ್ರಯತ್ನ. ಸರಿ, ನೀವು ಯಾರು? ನಿಮ್ಮ ಹೆಸರೇನು? ತಡದ ಉದ್ದೇಶವೇನು? ಇದೆಲ್ಲ ಬೇಡವಾ? ಒಳ್ಳೆ ವೀರ ಕಾಣ್ತಾ ಇದ್ದೀರಿ.
ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಅದೇ ಗೊತ್ತಿಲ್ಲ ನನಗೆ. ಏನು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ವಿಷಯ ಗೊತ್ತುಂಟಾ? ಗೊತ್ತಿಲ್ಲ. ನಾನು ಈ ನಾಡಿನ ಸೇನಾಪತಿ. ಮುಖ್ಯ ಸೇನಾಪತಿ ಅಲ್ಲ, ಉಪಸೇನಾಪತಿ ನಾನು. ಈಗ ವಿಷಯ ಗೊತ್ತಾಯ್ತು. ಹೌದಾ? ಮುಖ್ಯ ಸೇನಾಪತಿಗಳು ಬೇರೆ ಇದ್ದಾರೆ. ಹಾಗಂತ ಹುದ್ದೆಗೆ ನಮಗೆ ಯೋಗ್ಯತೆ ಇಲ್ಲ ಅಂತಲ್ಲ. ಅವರೊಬ್ಬರು ಸಮರ್ಥರು ಇರುವುದರಿಂದ ಅವರನ್ನೇ ಆ ಕಾರ್ಯದಲ್ಲಿ ಮುಂದುವರಿಸಿದ್ದಾರೆ. ಕೆಲವೊಮ್ಮೆ ಹಾಗೆ ಆಗ್ತದಪ್ಪ, ಯೋಗ್ಯತೆ ಇರ್ತದೆ ಸಿಗುವುದಿಲ್ಲ. ಇನ್ನು ಕೆಲವೊಮ್ಮೆ ಯೋಗ್ಯತೆ ಇಬ್ಬರಿಗಿದ್ರೆ ಮೊದಲು ಯಾರು ಸಿಗ್ತದೆ ಹೇಳಿ. ವಿಷಯ ಗೊತ್ತುಂಟ? ನನಗೂ ಆದದ್ದು ಹಾಗೆ. ಯೋಗ್ಯತೆ ಇಬ್ಬರಿಗೂ ಸರಿಸಮಾನ ಆಗುಂಟು. ಹಾಗಂತ ಅವರನ್ನ ಹುದ್ದೆಗೆ ಅಲಂಕರಿಸುವಂತೆ ಮಾಡಿದ್ದಾರೆ. ನಮಗೆ ದೊಡ್ಡ ವಿಷಯ ಅಲ್ಲ ಅದು. ಈಗ ನನ್ನ ಹೆಸರೇನು ಅಂತ ಗೊತ್ತಾಗಿದೆ? ಸಿರಿವರ್ಧನ. ಸಿರಿವರ್ಧನ. ಸಿರಿವರ್ಧನ ಅಂತ. ನಾವು ಹೀಗೆ ದೇವ್ರ ಮೇಲೆ ಬಹಳ ಭಕ್ತಿ ಇಟ್ಕೊಂಡವರು. ಹಾಗಂತ ಯಾವತ್ತೇ ನಾವು ದೇವಸ್ಥಾನಕ್ಕೆ ಬಂದ್ರು ಒಳಗಡೆ ಮಾತ್ರ ಹೋಗುವುದೇ ಇಲ್ಲ. ಯಾಕೆ? ಹೊರಗಡೆಯೇ ನಿಂತು ದೇವ್ರಿಗೆ ಕೈ ಮುಗಿಯುವುದು, ಮತ್ತೆ ಹೊರಗಡೆಯೇ ನಿಂತುಕೊಂಡು ನಮ್ಮ ಭಕ್ತಿಯನ್ನೆಲ್ಲ ಪ್ರಕಟಪಡಿಸುವುದು. ಹಾಗಾಗಿ ಈ ಕಡೆಗೆ ಬಂದೆ. ಬಹಳ ಸಂತೋಷ ಆಯ್ತು. ಗೊತ್ತಾಗಲಿಲ್ಲ ನನಗೆ. ಇಲ್ಲ ತಡೆದಂತ ಗೊತ್ತೇ ಆಗ್ಲಿಲ್ಲ. ಪರಿಚಯಕ್ಕಲ್ಲವೇ. ವಿಷಯ ಗೊತ್ತುಂಟಾ? ನಿಮ್ಮ ಅಪ್ಪನ ಬೊಲವಳಿ ಇದು. ಯಾವುದು ಅದೇ ವಿಷಯ ಗೊತ್ತುಂಟ? ಹಾಗಲ್ವೇ, ನಾನು ಬರುವಾಗ ನಿನ್ನನ್ನು ಕಂಡೆ. ಯಾಕೋ ಏನೋ ಇಷ್ಟರವರೆಗೆ ಬಹಳ ಜನರನ್ನು ನೋಡಿದ್ರು, ನಿನ್ನ ಸೌಂದರ್ಯ ಮಾತ್ರ ಯಾರಲ್ಲಿಯೂ ನಾನು ಗುರುತಿಸಲೇ ಇಲ್ಲ. ಬೇರೆ ಬೇರೆ ಅಲ್ಲವೇ? ಅಪ್ರತಿಮ ಸೌಂದರ್ಯವತಿ ನೀನೆನ್ನುವುದು ನನಗೆ ಗೊತ್ತಾಗಿದೆ. ನಾನು ವಿಷಯ ಗೊತ್ತುಂಟ, ನನಗೆ ಹೆಣ್ಣು ಮಕ್ಕಳು ಅಂದ್ರೆ ಬಹಳ ಹೇಳದೆ ಗೊತ್ತಾಗೋದೇ. ಆಮೇಲೆ ನಾವು ಒಂದು ಜಾತಿಯ ಸೌಂದರ್ಯದ ಆರಾಧಕರು. ಸೌಂದರ್ಯವನ್ನ ಕೇವಲ ಕಾಣುವುದು ಮಾತ್ರ ಅಲ್ಲ, ಅದನ್ನ ಅನುಭವಿಸುವುದರಲ್ಲಿಯೂ ನಾವು ಸ್ವಲ್ಪ ಮುಂದರಿಯುತ್ತೇವೆ. ಇಂತಹ ಅಪ್ರತಿಮ ಸೌಂದರ್ಯವತಿ ಆದಂತ ನೀನು ಹೀಗೆ ಬರ್ತಾ ಇರುವಾಗ ನಿನ್ನನ್ನು ಮಾತಾಡ್ಬೇಕು, ಯಾರೇನು ಎನ್ನುವುದಾಗಿ ತಿಳಿಬೇಕೆನ್ನುವ ಆಸೆ ಆಯ್ತು. ನೋಡದೆ ಮಾತಾಡದೆ ನೀನ್ ಬೇರೆ ಏನ್ ಮಾಡುವುದು ಬೇಡ. ಹಾಗಂತ ನಿನ್ನಿಂದ ನಾನು ಬೇರೆ ಏನು ಅಪೇಕ್ಷಿಸುವುದು ಇಲ್ಲ. ನೀನ್ ಬೇರೆ ನನಗೇನು ಕೊಡುವುದು ಬೇಡ. ನೀನಾಗಿ ಬರದೇ ಇದ್ರೆ ನಾನು ಬಲಾತ್ಕಾರದಿಂದಲಾದ್ರೂ ನಿನ್ನನ್ನು ಕೂಡಿಯೇ ಕೂಡುವ. ಸಂಸ್ಕಾರವಂತ ಎಂಬ ಕಾರಣಕ್ಕಾಗಿ ಪರಿಚಯವನ್ನ ಹೇಳಲಿಕ್ಕೆ ಮುಂದಾದ್ರೆ ನಿನ್ನ ಬುದ್ಧಿಯೇ ಬದಲಾಗಿ ಹೋಯ್ತಲ್ಲ. ನಿನಗೆ ವಿಷಯ ಗೊತ್ತಿಲ್ಲ ಅಲ್ವಾ? ಹೌದು. ಹಾಗೆ ಕರೆದಾಗ ಬರುವ ಜಾತಿಯ ಹೆಣ್ಣು ನಾನಲ್ಲ. ಹೊಗಾಚೆ ಸುಮ್ಮನೆ. ಆತ್ಮೀಯ ಸಿರಿವರ್ಧನ, ಏನ ಪುರವೀಕ್ಷಣೆಗೆ ನಾವೇ ಬರುವಂತಾಗಿ ಬಂದವರು. ಒಂದು ಕಡೆ ನೀನು ಹೋದೆ, ಮತ್ತೊಂದು ಕಡೆ ನಾನು ಹೋದೆ. ಈಗ ನೋಡಿದ್ರೆ ಈ ಕಡೆಯಲ್ಲಿ ನಿನ್ನ ಆವ ಅಂತಾರ. ಒಬ್ಬ ಆಕೆಯ ಮೇಲೆ ಕೈ ಮಾಡೋದಕ್ಕೆ ಮುಂದಾಗ್ತಾ ಇದೆಯಲ್ಲ. ನೋಡು, ಈ ನಾಡಿನ ರಕ್ಷಣೆಯ ಭಾರ ನಮ್ಮ ತಲೆಯ ಮೇಲಿದೆ. ಹಾಗಿರುವಾಗ ಬೇಲಿ ಎದ್ದು ಹೊಲವನ್ನ ಮೇತ ಅಂತ ಆದ್ರೆ ಪ್ರಶ್ನಿಸಬೇಕಾದವ ನಾನು ಇದ್ದೇನೆ ಜೊತೆಯಲ್ಲಿ. ಅವಳ ತಳ್ಳೆ ಬಿಟ್ಟು ನಿನ್ನ ಹೊರಟಾಗು. ಏನ್ ನಾನು ಅವಳನ್ನ ಈ ರೀತಿ ಬಲಾತ್ಕಾರಕ್ಕೆ ಮುಂದರಿದದ್ದು ತಪ್ಪು ಅಂತ ಆಕ್ಷೇಪವ? ಸರಿ ಅಂತ ಹೇಳುದ? ಇದೇ ಸರಿ. ಯಾಕೆಂದ್ರೆ ನಮ್ಮ ನಾಡಿನ ಹೆಣ್ಣು ಮಕ್ಕಳು ಮತ್ತೊಬ್ಬರಿಂದ ಈ ರೀತಿಯ ಅನಾಚಾರಕ್ಕೆ ಮುಂದಾಗಬಾರದು, ತುತ್ತಾಗಬಾರದು. ಹಾಗಾಗಿ ನಾವೇ ಇಂತ ಒಂದು ವ್ಯವಸ್ಥೆಯನ್ನು ಮಾಡಿದೆವು ಅಂತ ಆದ್ರೆ ಅವ್ರು ಮತ್ತೆ ಬೇಲಿ ದಾಟುವುದಕ್ಕೆ ಸಾಧ್ಯ ಇಲ್ಲ. ನೋಡು, ನೀನು ನನ್ನ ಸ್ನೇಹಿತ ಹೌದಾ ಅಲ್ವಾ? ಹೌದು. ನನ್ನ ಮೇಲೆ ಪ್ರೀತಿ ಉಂಟೋ ಇಲ್ವಾ? ಇದ್ದದ್ರಿಂದಲೇ ನಿನ್ನ ಅನಾಹುತ ಆಗಬಾರದು, ಜನರು ನಿಮ್ಗೆ ಕಲ್ಲು ಹಿಡಿದು ಬಾರಿಸಬಾರದು ಅಂತ ನಾನು ಸುಮ್ಮನೆ. ಜನ ಸಾಯ್ಲಿ ಬಿಡು. ವಿಷಯ ಗೊತ್ತುಂಟ? ಯಾವುದು? ನನಗೆ ಅವಳನ್ನು ನೋಡಿದ ಮೇಲೆ ಯಾಕೋ ಏನು ಅವಳನ್ನು ಒಂದು ಬಾರಿ ಆದರೂ ಅನುಭವಿಸಲೇಬೇಕು ಅಂತ ಆಸೆ ಆಗ್ತಾ ಇದೆ. ನಾನು ಇಷ್ಟು ದಿವಸದಿಂದ ನಮ್ಮ ಸ್ನೇಹದಲ್ಲಿ ಯಾವುದನ್ನಾದ್ರೂ ನಿನ್ನಿಂದ ಅಪೇಕ್ಷೆ ಪಟ್ಟಿದ್ದೇನ? ಕೇಳಲಿಲ್ಲ. ಏನನ್ನಾದ್ರೂ ಕೇಳಿದ್ದೇನ? ಇದು ಒಂದು ಇವತ್ತು ಒಂದ್ ದಿವಸ ಮಟ್ಟಿಗೆ. ಬೇರೆ ಏನಾದ್ರೂ ಕೇಳಿದ್ರೆ ನಾನು ಒಪ್ತಾ ಇದ್ದೇನು. ಈ ವ್ಯವಹಾರ ಅಂತೂ ಇಲ್ಲಿ ಸಲ್ಲ. ನನ್ನ ಬೇಡ ಆಯ್ತು, ಇಲ್ಲಿ ಸಲ್ಲ ಆದ್ರೆ ಎಲ್ಲುಂಟು ಜಾಗ. ಅದರಂತ ಬೇರೆ ಕಡೆಯಲ್ಲಿ ಬೇಡದ್ದು ಹೋದ್ ಮಾಡಂತ ಹೇಳಿದ್ದಲ್ಲ ನಾನು. ನೀನೊಬ್ಬ ಉಪಸೇನಾ ನಾಯಕನಾಗಿ ನಿನ್ನಿಂದ ಈ ಕೃತ್ಯ ಆಗಬಾರದು. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ. ನಾನು ಹೇಳಿದ್ದು ಹಿತವಾಕ್ಯ, ಅದನ್ನ ಕೇಳಿ ಹೊರಟು ಹೋದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಬರುವುದಿಲ್ಲ, ಖಂಡಿತ ನೆನ್ಬಿಟ್ಟುಕೋ. ಅಡ್ಡಿ ಮಾಡಿದೆ ಅಂತ ಆದ್ರೆ ನಿನ್ನನ್ನು ಬಿಡುವುದಿಲ್ಲ. ಏನಾಯ್ತಾ? ವಿಷಯ ಗೊತ್ತುಂಟ? ಗೊತ್ತಿಲ್ಲ ಹೇಳು.
ನನಗೀಗ ಅವಳು ಬೇಕು ಅಂತಲೇ ಅನ್ನಿಸುವುದಿಲ್ಲ. ಬೆನ್ನಿಗೆ ನಾಲ್ಕು ಬಿತ್ತಲ್ವಾ? ಹಾಗಲ್ಲ. ಮತ್ತೆ ಕೇವಲ ಹೆಣ್ಣೊಬ್ಬಳ ಕಾರಣಕ್ಕಾಗಿ ನನ್ನ ನಿನ್ನ ಸ್ನೇಹದಲ್ಲಿ ಯಾಕೆ ಸುಮ್ಮನೆ ಒಡಕು? ಇಷ್ಟು ದಿವಸ ಅಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಇದ್ದ ನಮಗಲ್ಲಿ ಯಾಕೆ ಸುಮ್ಮನೆ ಈ ಹೊಡೆದಾಟ? ವಿನಾಕಾರಣ ನನ್ನ ಕೈಯಿಂದ ಪೆಟ್ಟು ತಿಂದಿಯಲ್ಲ, ಇದೆಲ್ಲ ಬೇಕಾ ನನಗೆ? ಇಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಯಾರು ಬೇರೆ ನೋಡಿದವರು ಏನಾದ್ರೂ ಎಣ್ಕೊಂಡು ಎಣಿಸ್ಕೊಳ್ತಾರೆ. ಅದರಿಂದ ಹೋಗೋಣ. ತುಂಬಾ ಉಪಕಾರ ಮಾಡಿದ್ರಿ, ಧನ್ಯವಾದಗಳು. ದೇವಸ್ಥಾನದೊಳಗಡೆ ಬಂದಿದ್ದಿದ್ರೆ ಈ ರೀತಿ ಅಂತ ಪ್ರಕರಣ ನಡೆಯುವುದು ಸಾಧ್ಯವಾ? ಇಲ್ಲೇ ಎಲ್ಲ ಇಲ್ಲಿಯ ವಿಶೇಷವನ್ನ ಕಾಣ್ತೇನೆ ಅಂತ ಇಲ್ಲೇ ಒಬ್ಳೇ ಉಳಿದೇ ಬಿಟ್ಟೆ. ಲಾವಣ್ಣ, ಸರಿಯಾದ ಕಾಲಕ್ಕೆ ಬಂದರು, ನನ್ನ ಮಾನವನ್ನ ಪ್ರಾಣನ ಉಳಿಸಿಕೊಟ್ಟಿದ್ದಾರೆ ಆ ಧೀಮಂತರು. ಅವ್ರು ಯಾರೋ ಏನೋ, ಅವರ ಬಗ್ಗೆ ಆಲೋಚನೆ ಮಾಡಿದಾಗ ಅವರ ಕೈ ಹಿಡಿಯುವ ಭಾಗ್ಯವತಿ ಯಾರೋ ಏನೋ. ಆ ಎಂತ ಪುಣ್ಯಾತ್ಮ! ಗಗನ ಕುಸುಮವೆಂದು ಸಿಗುವುದುಂಟೇನೆ, ಗಗನ ಕುಸುಮವೆಂದು ಸಿಗುವುದುಂಟೇನೆ, ಮುಗುದ ಮಾತಿದು ಸಖಿ ಸೊಗಸಲ್ಲ ಸುದತಿ, ಮುಗುದ ಮಾತಿದು ಸಖಿ ಸೊಗಸಲ್ಲ ಸುದತಿ. ಕಾಣುವುದಕ್ಕೆ ಪ್ರಾರಂಭ ಮಾಡಿದ್ಯಾ? ಅವರನ್ನು ನೋಡ್ರೆ ಯಾರೇ ತಾನೇ ಕನಸು ಹುಟ್ಟಲಿಕ್ಕೆ ಇರಲಿಲ್ಲ. ಅಲ್ಲವಾದ್ರೆ ಅವರ ಮದುವೆ ಆಗುವಂತ ಕುರಿತಾಗಿ ಯೋಚಿಸ್ತಾ ಇದ್ದೀಯಲ್ಲ. ಭಾಗ್ಯವತಿ ಯಾರೋ ಏನೋ ಗೆಳತಿ, ಅದು ಸಾಮಾನ್ಯ ಹೆಣ್ಣಿಗೆ ಖಂಡಿತ ಸಿಗುವ ಹಾಗಿಲ್ಲ. ಅಲ್ಲವಾದ್ರೆ ನೀನು ಈ ಸಂದರ್ಭದಲ್ಲಿ ಸೇನಾನಿ ಆದಂತ ಅವರನ್ನ ಬಯಸಿದ್ರೆ ಖಂಡಿತ ಅದಕ್ಕೆ ಒಪ್ಪುವ ಮಾತು ಇಲ್ಲ. ಯಾಕೆ? ಯಾಕೆಂದ್ರೆ ನಾವು ಬದುಕಿನಲ್ಲಿ ಒಮ್ಮೆಯಾದ್ರೂ ಜೀವನದಲ್ಲಿ ನಡೆದು ಬಂದಂತ ಹಾದಿಯತ್ತ ದೃಷ್ಟಿಯನ್ನು ಹಾಯಿಸಲೇಬೇಕು. ಇಲ್ಲ ಅಂತಾದ್ರೆ ಜೀವನಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ ಆಗ್ತದೆ. ನಮ್ಮ ಕುರಿತಾಗಿ ನಾವು ಯೋಚನೆ ಮಾಡಬೇಕು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಎನ್ನುವಂತಹ ಮಾತಿನಲ್ಲಿ ಅದೆಷ್ಟು ಅರ್ಥ ಇದೆ ಗೊತ್ತಾ ನಿನಗೆ? ಅಲ್ಲದೆ ಹೋದ್ರೆ ಅನಾಥ ಆಶ್ರಮದಲ್ಲಿ ಬೆಳೆದವರು ನಾವು. ಬೀದಿಯ ಬದಿಯಲ್ಲಿ ಬಿದ್ದಿರುವಂತಹ ನಿನ್ನನ್ನು, ಕಸದ ತೊಟ್ಟಿಯಲ್ಲಿ ಸಿಕ್ಕಿರುವಂತಹ ನನ್ನನ್ನು ಪುಣ್ಯಾತ್ಮರು ಇರುವರು ಬಂದು ಈ ಆಶ್ರಮಕ್ಕೆ ಬಿಟ್ಟು ಹೋದ್ರಂತೆ. ಅಲ್ಲಿಯೇ ಆ ಆಶ್ರಮದ ನಾಯಕರಿಂದಾಗಿ ನಾವು ಯಾವ ರೀತಿಯ ಅಂತ ಕೊರತೆಯನ್ನ ಕಾಣದೆ ಬದುಕಿದವರು. ಅನಾಥ ಆಶ್ರಮದಲ್ಲಿ ಬೆಳೆದಿರುವಂತ ನಾವು ಅಲ್ಲ ಈ ಹೊತ್ತಿನಲ್ಲಿ ಸೇನಾನಿ ಆದಂತಹ ಆ ಗಣ್ಯ ವ್ಯಕ್ತಿಯನ್ನ ಮದುವೆ ಆಗುವುದಕ್ಕೆ ಸಾಧ್ಯವೇ? ಅಲ್ಲವ ನೀನೇನು ಬಯಸಬಹುದು? ಹಾಗಂತ ಅವರು ಬಂದು ನಿನ್ನನ್ನು ಮದುವೆ ಆಗ್ತಾರೋ? ಒಂದು ವೇಳೆ ನೀನು ಬಯಸುವುದು ತಪ್ಪು, ಹೇಳುವುದಕ್ಕೂ ಕಾರಣ ಇದೆ. ಏನು? ಗಗನ ಕುಸುಮವನ್ನ ಬಯಸಿದ್ದೆ, ಆದ್ರೆ ಯಾವತ್ತೂ ಆ ಕುಸುಮ ನಮ್ಮ ಕೈಗೆಟಕುವುದಕ್ಕೆ ಸಾಧ್ಯವೇ ಹೇಳಿ? ಆ ಅಂಗಳದಲ್ಲಿ ಆಡುತ್ತಿರುವಂತಹ ಮಗುವೊಂದು ಆಕಾಶದಲ್ಲಿ ಚಂದ್ರನನ್ನ ಬಯಸಿದ್ದೆ, ಆದ್ರೆ ಸಿಗ್ತದೆ ಹೇಳು? ಇಲ್ಲ. ಹಾಗೆಯೇ ನಿನ್ನ ಕಥೆಯಾಗ್ತದೆ. ಅದಕ್ಕಾಗಿ ಹೇಳ್ತೇನೆ, ಇಲ್ಲದ ವಿಚಾರದ ಕುರಿತು ಯೋಚನೆ ಮಾಡಿ ತಲೆ ಕೆಡಿಸಿಕೊಳ್ಳಬೇಡ. ಭೂಮಿ ಆಕಾಶ ಎನ್ನುವುದು ಯಾವತ್ತೂ ಒಂದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆಯ್ತಾ, ಮನೆಗೆ ಹೋಗೋಣ. ಲಾವಣ್ಯ, ನನಗೊಂದು ಉಪಕಾರ ಮಾಡ್ತೀಯ ನೀನು? ಏನು? ನಿನ್ನ ವಿಚಾರ ಸುಳ್ಳು ಅಂತಲ್ಲ, ಆದ್ರೆ ಅವರ ಬಗ್ಗೆ ಸಂಪೂರ್ಣವಾಗಿ ಮನಸೋತ್ತಳು ನಾನು. ಅವರನ್ನ ಕಾಣಬೇಕು, ಮಾತಾಡಬೇಕು. ಹೆಚ್ಚೇನು, ನನ್ನ ಜೀವನದ ಸಾರ್ಥಕತೆಯನ್ನ ಕಾಣಬೇಕು ಅಂತಾದ್ರೆ ಅವರ ಕೈ ಹಿಡಿಯೋ ಬಗ್ಗೆ ಅಷ್ಟು ಆಸಕ್ತಿ ಹೊಂದಿದ ಹೆಣ್ಣು ನಾನು. ನಾನೇನ್ ಮಾಡ್ಬೇಕು? ಅವರನ್ನ ಕಾಣಬೇಕು. ನೀನು ನನ್ನ ವಿಚಾರವನ್ನು ಹೇಳು, ಆದಷ್ಟು ಬೇಗ ನಾನು ಅವರನ್ನು ಸೇರುವಂತೆ ಮಾಡೆ. ಆಗ್ಲಿ ಗೆಳತಿ, ಈ ವಿಚಾರದಲ್ಲಿ ಪ್ರಯತ್ನ ಏನು ನನ್ನದಿದ್ದೇ ಇದೆ, ಆದ್ರೆ ಫಲ ಎಷ್ಟರ ಮಟ್ಟಿಗೆ ದೇವ್ರು ಕೊಡ್ತಾನೆ ಅಂತ ಕಾದ್ ನೋಡ್ಬೇಕು. ದೇವ್ರಿದ್ದಾನೆ ತಾನೇ.
ಅಮ್ಮಯ್ಯೋ ಕೈಯ ಭಿಕ್ಷೆಯ ನೀಡಿ ದಮ್ಮಯ್ಯ ನಿಮಗಿನ್ನು ಎಮ್ಮ ಕಪಾಡಿ ಅಮ್ಮಯ್ಯ ಅಕ್ಕಯ್ಯ ಭಿಕ್ಷೆಯ ನೀಡಿ ಭಿಕ್ಷುಕರು ಬೇಡುವುದೇ ಉದ್ಯೋಗವ ಬೇರೇನು ಮಾಡುವ ಪರಿಸ್ಥಿತಿ ಇಲ್ಲ ಹೌದೇನ ನಿನಗೆ ಬೇಡ್ಲಿಕ್ಕೆ ಕೈ ಕಾಲೆಲ್ಲ ಸರಿ ಉಂಟು ಯಾವ ತಾಪತ್ರಿಲ್ಲ ತೊಂದ್ರೆ ಏನ ಅಂದ್ರೆ ನಿನಗೆ ಬಾಯಿ ಉಂಟು ಮಾತಾಡುವ ಸಾಧ್ಯತೆ ಇಲ್ಲ ಓ ನೀ ಮೂಗ ಅಲ್ವಾ ಮಾತಾಡ್ಲಿಕ್ಕೆ ಆಗುದಿಲ್ಲ ಪಾಪ ನೀ ಈ ಪರಿಸ್ಥಿತಿಯಲ್ಲಿ ಭಿಕ್ಷೆ ಇದ್ದೆ ಮತ್ತೆ ಎಂತ ಮಾಡೋದು ಹೋಗ್ಲಿ ನಿನಗೇನಾಗಿದ್ಯಾ ನಾನು ಹುಟ್ಟುವಾಗಲೇ ಕಣ್ಣಿದ್ರು ಕಣ್ಣಿನಲ್ಲಿ ದೃಷ್ಟಿ ಇಲ್ವಾ ಹುಟ್ಟುವಾಗ ಮತ್ತೆ ಎಲ್ಲ ಸರಿ ಆಯ್ತಾ ಈವರೆಗೂ ಹಾಗೆಯಾ ಹೌದು ದೃಷ್ಟಿ ಇಲ್ಲ ಹಾಗಿದ್ರೆ ನೀನೇನ್ ಮಾಡುದು ಪಾಪ ಬೇಡುದೆ ಸಂಪನ್ನ ಆಗಿದೆ ಅಲ್ಲ ನೀನೇನಾಯ್ತ ನನ್ ಕಾಲೇ ಸರಿ ಇಲ್ಲ ಹೊಟ್ಟೆಪಾಡು ಹೌದಾ ಈ ಪರಿಸ್ಥಿತಿಯಲ್ಲಿ ನೀನು ಭಿಕ್ಷೆ ಎತ್ತೋದು ಬಾರ ಮುಂದೆ ನಿಮ್ಮನ್ನ ಬಾಯಿ ಬಿಡಿಸಬೇಕು ಎನ್ನುವ ಕಾರಣಕ್ಕೆ ಕೇಳಿದ್ ನಾನು ನಾನು ಕೊಡ್ಲಿಕ್ಕೆ ಬಂದದ್ದಲ್ಲ ಮಹಾರಾಜರು ಕರೆದು ಅಪ್ಪಣೆ ಮಾಡಿದ್ದಾರೆ ಹೇಳಿಕೊಳ್ಳುವುದಕ್ಕೆ ನಮ್ಮ ದೇಶ ಈಗ 18ನೇ ಸ್ಥಾನದಲ್ಲುಂಟು ಶ್ರೀಮಂತಿಕೆಯಲ್ಲಿ ಆದ್ರೆ ಏನ್ ಮಾಡ ಸಾಯುವ ನಮ್ಮಲ್ಲಿ ಆಚೆ ಈಚೆಯಿಂದ ಬಂದು ಭಿಕ್ಷುಕರೆಲ್ಲ ಬೇಡ್ತಾ ಇದ್ದಾರೆ ನಮ್ಮ ನಾಡಿನ ಮರ್ಯಾದೆ ತೆಗಿತಾರೆ ನಾವು ಯಾರಿಗೂ ಕೊರತೆ ಮಾಡಲಿಲ್ಲ ನಮ್ಮ ದಾರಿದ್ರ್ಯವನ್ನು ತೋರಿಸ್ಲಿಕ್ಕೆ ಭಿಕ್ಷುಕರು ತುಂಬಿಕೊಂಡಿದ್ದಾರೆ ಅಂತವ್ರನ್ನೆಲ್ಲ ಹಿಡಿ ತಂದು ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ದಾರೆ ಆದ್ರಿಂದ ಈಗ ನಿಮ್ಮನ್ನೆಲ್ಲ ಎತ್ಕೊಂಡು ಹೋಗುದು ಬಿಟ್ರೆ ಬೇರೆ ಪರಿಸ್ಥಿತಿ ಇಲ್ಲ ನೀ ಇದ್ದಿ ಯಾವ ಕರ್ಮಕ ಹೇಗೂ ಬಾಯಿಲ್ಲ ನಿನ್ ತಗೊಂಡು ಒಳಗೆ ಹಾಕುದಂತ ತೀರ್ಮಾನ ಮಾಡಿದ್ದಾರೆ ಒಳಗೆ ಇಲ್ಲಲ್ಲ ಅಲ್ಲಿ ನಿಮ್ಗೆ ನಿನ್ಗೆಲ್ಲ ವ್ಯವಸ್ಥೆ ಮಾಡ್ತಾರೆ ಸ್ವಲ್ಪ ನಿಲ್ಲಿ ಅಲ್ಲ ಕರೆದುಕೊಂಡು ಹೋಗುದೇಯ ಹೌದು ನನಗ್ ಕಣ್ಣುಂಟಲ್ಲ ಯಾರಿಗೆ ನನಗೆ ಅಲ್ಲ ನನಗ್ ಕಣ್ಣುಂಟ ಅವನನ್ ಬೇಕಾದ್ರೆ ಕರೆದುಕೊಂಡು ಹೋಗಿ ಹೌದಲ್ಲ ನೀ ಸರಿ ಇದ್ದೆ ನಾನು ಸರಿ ಅಲ್ಲ ಇವನು ಕರ್ಕೊಂಡು ಹೋಗ್ಬಹುದು ಅವನಿಗೆ ಬಾಯಿಲ್ಲ ನಂಗ್ ಬಾಯಿ ಬರ್ತಾ ನೀವಿಬ್ರು ಸರಿ ಇದ್ರ ಅಂದ್ರೆ ನಮ್ಮ ನಾಡಿನಲ್ಲಿ ಸುಲಭದ ದಾರಿ ಅಂದ್ರಿದೆ ಬೇಡಿ ತಿನ್ನುದು ಯಾವ ತಾಪತ್ರ ಇಲ್ಲ ಸೋಮಾರಿಗಳಿಗೆ ಮುಖ್ಯ ಕೆಲಸ ಅಂದ್ರಿದೆ ಹೋಗಿ ಮಾತ್ರ ಕರ್ಕೊಂಡು ಹೋಗ್ಬೇಡಿ ನನ್ ಕಾಲು ಸರಿ ಉಂಟು ಕಾಲು ಸರಿ ಉಂಟು ಕಾಲು ಸರಿ ಇದ್ಕೊಂಡು ಬೆಳೆದಿಯಾ ಮರ್ಯಾದಿ ಸತ್ತವಳೆ ನೋಡ್ಲಿಕ್ಕೆ ಇಷ್ಟು ಚಂದ ಇದ್ದಿ ಹೌದಾ ನೀ ನಮ್ಮನೆ ಕೆಲ್ಸಕ್ ಬಾ ನಮ್ಗೆ ಹೇಗೂ ಗತಿ ಇಲ್ಲ ನೀನೊಂದು ವ್ಯವಸ್ಥೆ ಕೆಲ್ಸಕ್ಕೂ ಆಯ್ತು ಅನುಕೂಲವಾಯ್ತು ಅಡುಗೆ ಮಾಡ್ಕೊಂಡಿರ್ಲ ಮತ್ತೇನಾದ್ರು ಮನಸ್ಸಾದ್ರೂ ನೋಡ್ಲಿಕ್ಕೂ ಚಂದ ಇರ್ಲಲ್ಲ ಹಾಗಲ್ಲ ಹೇಳ್ಬೇಡ ನೀನು ಯಾಕ ನನ್ನ ಅಕ್ಕನ ಅವಳು ನಿಮ್ ಕುಟುಂಬದವಳೆಲ್ಲ ಇದೇ ಮಾಡುವುದಾ ಈಗ ನಾನು ಬಂದದ್ದು ಈಗ ಹೋಗಿ ಮಹಾರಾಜರಲ್ಲಿ ಹೇಳಿದ್ರೆ ನಿಮ್ ಪರಿಸ್ಥಿತಿ ಏನಾಗ್ತದೆ ಗೊತ್ತಾ ನಿಮ್ಮನ್ನ ಚಿತ್ರ ಹಿಂಸ ಕುಟ್ಕೊಳ್ತಾರೆ ಮಾಡಬಾರ್ದಲ್ಲ ಇನ್ನು ಮುಂದಿಂತ ಕೆಲಸ ಮಾಡಬಾರ್ದು ಭಿಕ್ಷೆ ಬೇಡಬಾರ್ದು ಮತ್ತೆ ಧರ್ಮಕ್ಕೆ ಬೇಡಿದ್ದುಂಟಲ್ಲ ಎಲ್ಲ ತೆಗೀರಿ ಇದು ನನಗೆ ನನಗೆಲ್ಲ ಇದು ಇಂಥದ್ದು ನೀವು ಸೋಮಾರಿಗಳಾಗಿ ಪರರನ್ನು ವಂಚಿಸಿ ಪಡೆದದ್ದಲ್ವಾ ನಾನು ಇದು ಬರಹಾರ ನಿಧಿಗೆ ಉಪಯೋಗಿಸ್ತೇನೆ ನೀವು ಹೋಗಿ ಬರ ಪೀಡಿತರಿಗೆಲ್ಲ ಉಪಯೋಗಿಸ್ತೇನೆ ಇದು ನೀವು ಜಾಗ ಬೇಡಿ ಇನ್ನು ಬೇಡಿದ ಜಾಗ ನಮ್ಗೊಂದು ಯೋಗ ಒಳ್ಳೇದುಂಟು ಇವತ್ತಿನ ಖರ್ಚಿಗೆ ಅಂತ ಪತ್ರ ಇಲ್ಲ ಹೌದು ಅವರಾದ್ರೂ ಸುಖದಲ್ಲಿದ್ದಾರೆ ನಾವು ಮತ್ತು ಕಷ್ಟದಲ್ಲಿದ್ದೇವೆ ನಿಮ್ಗೆ ವಿಷಯ ಗೊತ್ತಿಲ್ಲ ಅವರಿಗಾದ್ರೂ ಒಂದು ಬೇಡ್ಲಿಕ್ಕೆ ಒಂದು ಸ್ವಾತಂತ್ರ್ಯತೆ ಉಂಟು ನೋಡಿ ಮೋಸ ಮಾಡ್ಕೊಂಡಾದ್ರು ನಾವು ನೋಡ್ಲಿಕ್ಕೊಂದು ಒಳ್ಳೆ ಗತ್ನಲ್ಲಿದ್ದು ಬೇಡ್ಲಿಕ್ಕೆ ಗತಿ ಇಲ್ಲ ನಮ್ಮಲ್ಲಿ ಏನು ಇಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು ಅವರಿಗಾದ್ರೂ ಬಿದ್ಕೊಂಡ್ರೆ ನಿದ್ದೆ ಬರ್ತದೆ ನಮ್ಮ ನಿದ್ದೆ ಬರ್ತದ ಸ್ವಾಮಿ ಬೇಡುವವರಿಗೆ ನಾನು ಮೋಸ ಮಾಡಿದ್ದವನು ಯಾಕೆ ಮೋಸ ಮಾಡುವ ಬೇಡುವವರೇ ಆದ್ರಿಂದ ಅವ್ರಿಗೆ ಮೋಸ ಮಾಡಿದ್ದೇನೆ ನಾನು ನೀವು ಕೇಳಿರ್ಬಹುದು ಈ ಶ್ರೀಯರಿಗೆ ಒಂದು ದಶಾವತಾರ ಅಂತ ಹೇಳ್ತಾರಲ್ಲ ಆ ಯುಗ ಯುಗದಲ್ಲೂ ಬೇರೆ ಬೇರೆ ಅವತಾರ ಎತ್ತುದು ನಮ್ದು ತಿಂಗಳಿಗೆ 25-30 ಅವತಾರ ಆಗ್ತದೆ ನಮ್ದು ಅಂದ್ರೆ ನಾವು ಉಂಟಲ್ಲ ಸತ್ಯ ಹೇಳ್ತೇನೆ ನಿಮ್ಗೆ ಅಪ್ಪು ಅಂತ ನನ್ನ ಹೆಸರು
ನಾನು ಮಾಡುದಾಗ ತಪ್ಪೆ ತಪ್ಪೆ ನಾನು ಮಾಡುವ ತಪ್ಪು ಯಾರಲ್ಲಿ ಏನು ಅಂತುಂಟು ಈ ಮೋಸ ಮಾಡುವವರಿಗೆ ಮೋಸ ಮಾಡ್ಕೊಂಡು ಹೋಗುದೇ ಬಿಟ್ರೆ ಒಳ್ಳೆ ಪಾಪದವರಿಗೆಲ್ಲ ಏನು ಮಾಡುವುದಿಲ್ಲ ಹೀಗೆ ಮಾಡ್ಕೊಂಡು ನನ್ನ ಜೀವನ ಈಗ ಯಥಾರ್ಥ ಕೇಳುವುದು ಭಿಕ್ಷುಕರನ್ನು ದಂಡಿಸಬೇಕು ಅಂತ ನಾ ಬಂದದ್ದೆಲ್ಲ ನಂಗೆ ವಿಷಯವೂ ಗೊತ್ತಿಲ್ಲ ನಾನೊಂದು ಮದುವೆ ಹೊರಟದ್ದು ಸೇನಾಪತಿಗಳ ಮದುವೆ ಆ ರೂಪ ಅಂತ ಹುಡುಗಿ ಇದ್ಲಲ್ಲ ಅವ್ರಿಗೆ ಕೊಟ್ಟೆ ಮದುವೆ ಅಂತೆ ಅದು ಹಾಗಾಗಿ ಸೇನಾಪತಿಗಳ ಮದುವೆಗೆ ಅಂತ ನಾ ಹೊರಟಿದ್ದೇನೆ ನಮಗೆ ಇದಿಲ್ಲ ಅದೇ ಆಮಂತ್ರಣ ಆಮಂತ್ರಣ ಕೊಟ್ಟು ಮದುವೆಗೆ ನಾನು ಹೋಗುವುದೇ ಇಲ್ಲ ಆಮಂತ್ರಣ ಕೊಟ್ಟು ಮದುವೆಗೆ ಹೋದ್ರೆ ಉಡುಗೊರೆ ಕೊಡಬೇಡವಾ ಅದಕ್ಕಾದ್ರೆ ನಮ್ಗೆ ಪುರುಸೊತ್ತೇ ಇಲ್ಲ ಆದ್ರೆ ಈ ಕರೆ ಇಲ್ಲದ ಮದುವೆ ಮಾತ್ರ ಯಾವತ್ತೂ ತಪ್ಪಿಸುವುದಿಲ್ಲ ಯಾಕೆ ಈ ಅಪರೂಪಕ್ಕೊಂದು ಒಳ್ಳೆ ಊಟ ಸಿಗ್ತದಲ್ಲ ನಾ ಯಥಾರ್ಥ ಕೇಳ್ತೇನೆ ಕೆಲವು ದಿವಸ ಆಯ್ತು ಇಷ್ಟು ಒಳ್ಳೆ ಊಟ ಮಾಡದೆ ಮದುವೆಗೆ ಹೋಗುದು ಹೋದ್ರೆ ನಮ್ಗೆ ಸಮಸ್ಯೆ ಬರ್ತದ ಉಡುಗೊರೆ ಕೊಡಬೇಕು ಅಂತಿಲ್ಲ ಯಾರಾದ್ರೂ ಗಂಡಿನ ಕಡೆಯವ್ರು ಸಿಕ್ಕ ನೀವ್ಯಾರು ನಾವು ಹೆಣ್ಣಿನ ಕಡೆಯವರು ಅಂತ ಹೇಳುದು ಹೆಣ್ಣಿನ ಕಡೆಯವ್ರು ಸಿಕ್ಕಿದ್ರೆ ನಾವು ಗಂಡಿನ ಕಡೆಯವರು ಹೇಳುದು ಹೀಗೆ ಬುದ್ಧಿವಂತಿಕೆ ಒಳ್ಳೆ ಊಟ ಮಾಡ್ಕೊಂಡು ಒಂದಾಣಿಯೂ ಕೊಡದೆ ವ್ಯವಸ್ಥಿತವಾಗಿ ಗೌರವದಲ್ಲಿ ಬರಬಹುದಲ್ಲ ಅಂತ ಹೊರಟವ ನಾನು ಮಧ್ಯದಲ್ಲಿ ಇವ್ರು ಕಣ್ಣ ಇಲ್ವಾ ಇದೊಂದು ವ್ಯವಸ್ಥೆ ಮಾಡುವಂತ ಮಾಡಿದೆ ನಮಗ್ ಕೆಲಸ ಉಂಟ ಮಹಾರಾಜ ನಮ್ ಕರೆದು ಹೇಳಿದ್ದುಂಟ ಹೀಗೆ ನಾನು ಅವ್ರ ಹತ್ರ ಪಡ್ಕೊಂಡಿದ್ದೇನೆ ಅಂತ ಗೊತ್ತಾದ್ರೆ ನಾಳೆ ನಾವು ಬೇಡ್ಬೇಕು ನಮ್ಮ ಕೈಯ ಕಾಲು ಕತ್ತರಿಸ ಯಾರು ಅದು ಕೊಡದೆ ಕತ್ತಿನೂ ನನ್ನದಲ್ಲವಾಯ್ ಇವ್ರನ್ನ ಕಂಡು ಆ ಮನೆಯವ್ರ ಹತ್ರ ಒಂದ್ಸಲ ಕೊಡಿ ಅಂತ ತಗೊಂಡು ಬಂದದ್ದು ಇದು ಅವ್ರಿಗೆ ಕೊಟ್ಟು ನಾನು ಸೈ ನೇರಲ್ಲಿ ಹೋಗ್ತೇನೆ ನಮಸ್ಕಾರ ಇವತ್ತು ನಮ್ಮ ಸೇನಾಪತಿ ಗುಣದೀಪರಿಗೆ ಮದುವೆ ಅವ ಎಲ್ಲ ಅದಾವ ಯಾರು ನಮ್ಮ ಇಲ್ಲಿ ಒಬ್ಬ ನಮ್ಮ ಸೇನಾಪತಿಗಳ ಮದುವೆ ಅದಕ್ಕೆಲ್ವಾ ವಿಜೃಂಭಣೆಯಿಂದ ಆಗ್ಬೇಕು ನಮ್ದು ಭಾವನೆ ಇದ್ದದ್ರಿಂದಲೂ ನಾ ಇಷ್ಟು ಓಡಾಡ್ತಿದ್ದದ್ದು ವ್ಯವಸ್ಥೆ ಎಲ್ಲ ಸರಿಯಾಗಿ ಹೇರಿ ಮಾಡುವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇಂದ್ರ ಗಂ ಪರಾಮಿ ಸ್ಮೂರ್ತೇ ಸಾವಧಾನ ಸುಲಗ್ನೇ ಸಾವಧಾನ ಮುಖ ನೋಡಿ ಬಾಲೆ ಹಾಕುಳಿ ಮಾಂಗಲ್ಯಂ ತಂತು ನಾನೇನ ಮಮ ಮಮ ಜೀವನ ಹೇತು ನಮ್ ಕಂಠೆ ಬದ್ನಾ ವಿಶ್ವಗೆ ಯಹ ಜೀವ ಶರದ ಶತಂ ಕಟ್ಟು ನಿನ್ನ ಬಲಗೈಯಲ್ಲಿ ಬಲಗೈ ಹಿಡಿದು ನಾನು ಹೇಳ್ದಾಗ ಹೇಳ್ತಾ ಬರ್ಬೇಕು ಧರ್ಮೇಚ ಧರ್ಮೇಚ ಅರ್ಥೇಚ ಕಾಮೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಿತವ್ಯಂ ಹಾ ಪುರೋಹಿತರ ಕಾಲ ಈಗ ಹೌದು ಯಾರಿಗೆ ತಪ್ಪಿಸಿದ್ರು ಅವ್ರಿಗೆ ಒಂದ್ ಬಿಡ್ಬೇಡಿ ಒಳ್ಳೇದಾಗಲಿ ನಿಮ್ಗೆ ಇನ್ನು ಇವರಿಗೆಲ್ಲ ಒಂದು ನಮಸ್ಕಾರ ಹಿರಿಯರಿಗೆ ಹಿರಿಯರಿಗೆ ಹೌದೌದು ನೋಡಿ ಈಗ ಇಲ್ಲಿ ಕಾರ್ಯಕ್ರಮ ಎಲ್ಲ ಆಗಿದೆ ಮತ್ತೆ ಇನ್ನೆಲ್ಲ ಅವರನ್ನು ಕೋಣೆ ಹಾಕುವ ವ್ಯವಸ್ಥೆ ಆಗ್ಬೇಕು ಅಂದ್ರೆ ಶೋಭಾನ ಹಾ ಕೋಣೆ ಕೋಣೆಗೆ ಇದು ಈ ಒಂದೇ ಸಲ ಶೋಭನೀಯ ಆಗಲ್ಲ ಊಟ ಗೀಟ ಮಾಡ್ಕೊಂಡು ಹೋಗ್ಲಿ ಸದ್ಯಕ್ಕೆ ವಿಶ್ರಾಂತಿ ಕೋಣೆಲಿರ್ಲಿ ಆಮೇಲೆ ಅದು ಪೂರೈಸ್ಕೊಳ್ಳಿ ಬಂದವರಿಗೆಲ್ಲ ನೀವು ಕಣ್ಣು ಬಿಟ್ಕೊಂಡು ಯಾರು ನೋಡುದು ಬೇಡ ಮತ್ ನಾವು ಹಾಗೆ ಹೋಗ್ಬೇಕು ಅಂತ ಲೆಕ್ಕ ಹಾಕ್ಬೇಡಿ ಬಂದವರಿಗೆಲ್ಲ ವ್ಯವಸ್ಥೆ ಉಂಟು ಎಲ್ಲ ಬನ್ನಿ ಹೌದು ಎಲ್ಲ ಬನ್ನಿ ಮತ್ತೇನಾದ್ರೂ ಹೆಚ್ಚಿನ ವ್ಯವಸ್ಥೆ ಆಗ್ಬೇಕಾ ನೋಡು ಮದುವೆ ಏನೋ ವಿಜೃಂಭಣೆಯಿಂದ ನಡೆದು ಹೋಯ್ತು ನಮಗೆ ಬಿಡು ಆ ವಿಷಯದಲ್ಲೆಲ್ಲ ಅಲ್ಲ ಆದ್ರೆ ಮಹಾರಾಜರು ನಮಗೊಪ್ಪಿಸಿದಂತ ಕಾರ್ಯ ಹೊಣೆಗಾರಿಕೆ ಮುಗೀತಲ್ಲ ನೋಡ ಮತ್ತೆ ಬೇರೆ ಯಾರಿಗೆ ಹೇಳ್ಬೇಡ ಸ್ವಲ್ಪ ಗುಟ್ಟಲ್ಲಿ ಅದಕ್ಕೇಂತ ಆಪತ್ರೆ ಇಲ್ಲ ತಂದ್ರೆ ಎಲ್ಲ ಸರಿ ಮಾಡಿ ಕೊಟ್ಟು ಬಿಡ್ತೇನೆ ನಾನು ಸೇನಾಪತಿಗಳು ಹೇಳಿದ್ದಾರೆ ಈ ಒಂದು ದಿವಸ ಬಿಡುವು ಉಂಟು ನೀವು ಎಲ್ಲ ತಿರುಗಾಟ ಮಾಡಿ ಏನು ಮಾಡಬಹುದು ಖರ್ಚು ಎಷ್ಟು ಮಾಡಬಹುದು ಅಲ್ವಾ ವ್ಯವಸ್ಥೆ ಉಂಟು ನಾನು ತೋರಿಸ್ತೇನೆ ನೀವು ಬನ್ನಿ ಬೇರೆ ಯಾರು ಒಳಗಬಾರದ ಇದ್ದ ಹಾಗೆ ಬಾಗಿಲು ಹಾಕಿದ್ದೇನೆ ಬಾಗಿಲು ಹಾಕಿದ್ದೇನೆ ಇದು ಮೊನ್ನೆ ಮಾಡಿದ್ದಷ್ಟೇ ಹೌದೇನ ಹ್ಮ್ ಒಳ್ಳೇದುಂಟಲ್ಲ ನಿಮ್ಗಾಗಿ ಇಟ್ಟಿದ್ದು ಅಲ್ಲ ಕೆಟ್ಟ ವಾಸನೆ ಬರ್ತದ ವಾಸನೆ ಏನಿಲ್ಲ ವಾಸನೆ ಇಲ್ಲ 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 ಕುಡಿದ ಮೇಲೆ ಕುಡಿದ ಮೇಲೆ ಅದು ಹೇಳು ಕಾಗುವುದಿಲ್ಲ ಹೇಗೆ
ಕೊಚ್ಚಲಿಕ್ಕೇನು ಇಲ್ವೇನ? ಕೊಚ್ಚಲಿಕ್ಕೆ ಕೊಚ್ಚಲಿಕ್ಕೆ ಇದ್ದದಲ್ಲ ಆಯ್ತು, ನಿಮ್ಗೆ ಅಷ್ಟು ಕಚ್ಚಲೇಬೇಕು ಅಂತಿದ್ರು ನಿಮ್ ನಿಮ್ ಬೇರೆ ಹಳೆ ಕಚ್ಕೊಡೋದು ಅದಕ್ಕೆ ಈಗ ಇದೀಗ ಕೊಡಿದ್ಯಾ. ವ್ಯವಸ್ಥೆ ಹೇಗೆ ಇದು ನೋಡಿ, ಇದೇ ಬಿಂದಿಗಿಲಿ ನಾವು ತಂದದ್ದು ಯಾಕೆ ಗೊತ್ತಾ? ಇದೊಂದು ಅಷ್ಟು ನಿರ್ಣಯವಾಗಿ ಅಷ್ಟು ಖಚಿತವಾಗಿ ಹೇಳ್ತೇನೆ ಇದ್ರ ಬಗ್ಗೆ, ಇದ್ದದ್ರಲ್ಲಿ ಒಳ್ಳೇದು ಇದು, ಹಾಗಾಗಿ ಇಂಥದ್ರಲ್ಲೇ ಇಟ್ಟದ್ದು. ಮತ್ತೆ ಯಾರಾದ್ರೂ ಒಳ್ಳೇದು ಅಂತ ಒಳ್ಳೇದ್ರಲ್ಲಿ ಇಟ್ಟು ಕುಡಿದು ಬಿಡ್ತಾರೆ ಅಂತ ಇದು ನಿಮ್ಗೆ ಕೊಟ್ಟದ್ ಬಿಟ್ಟರೆ ಬೇರೆಯವರಿಗಿಲ್ಲ, ಇದು ನಿಮ್ಗೆ ಹೆಚ್ಚು. ಇದನ್ನ ನಾನು ನೋಡ್ತೇನೆ, ಆ ಪ್ರಶ್ನೆ ಬೇರೆ. ಈಗ ಹೌದು, ನಿಮ್ ಬೇಕಾದಷ್ಟು ತಗೊಳ್ಳಿ, ಮತ್ತೆ ಸುಮ್ಮನೆ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ದೂಡ ಹಾಕ್ದಾಗ ಆಗ್ಬಾರ್ದು, ಜಾಗ್ರತೆ. ನಮಗೆ ಕುಡಿಸದಲ್ಲ ಹಿಡಿಸ್ತಾ ಇಲ್ಲ. ನಾವು ಸ್ವಲ್ಪ ಬನ್ನಿ ನಿಮ್ಗೆ ನಾನೇ ಜಾಗ. ಅಂದ್ರೆ ಬಗ್ಗೆ ನಿಮಗೂ ಪಾಲ್ ಬೇಕಾ? ನನ್ನ ಜೀವಮಾನದಲ್ಲಿ ಇಷ್ಟು ಒಳ್ಳೇದಲ್ಲೂ ನಾವು ಕುಡಿದದ್ದಿಲ್ಲ. ನಾನು ಕುಡಿದಂದ್ರೆ ನಾನು ಹಿಡ್ಕೊಂಡು ಬರ್ಬೇಕಿದ್ರೆ ನನ್ನ ಮೂಗು ನಾನೇ ಹಿಡ್ಕೊಂಡು ಕಷ್ಟದಲ್ಲೇ ಕುಡಿಯೋದಾಗಿತ್ತು. ಆದ್ರೆ ಜೀವಮಾನದಲ್ಲಿ ಇಷ್ಟು ಒಳ್ಳೇದು ಸಿಗ್ಲಿಕ್ಕಿಲ್ಲ. ಇದು ಇದು ಒಂದು ಇಲ್ಲ ಸೇನಾಪತಿ ಹೊಡ್ತಾದ್ರಿ ನಮ್ ಭಾಗ್ಯ. ಏನು ಇರ್ಬೇಕು ನೋಡಿ ಅಂತ ಸಾಕಾಗಿ ಹೋಯ್ತು ಕೆಲಸ. ನಮಸ್ಕಾರ. ನಮಸ್ಕಾರ, ಏನ್ ಮಾಡ್ತಾ ಇದೆಯಲ್ಲ? ಕೆಲಸ ಮುಗೀತ? ಹಾ, ಕೆಲಸ ಮುಗೀತು. ನಾವು ಗಂಡಿನ ಕಣ್ಣಿಂದ ಬಂದವರು. ಹೌದು, ಹೊಣೆಗಾರಿಕೆ ನಮ್ದೇ. ನೀನು ಓಡಾಡುವುದನ್ನ ಕಂಡೆ ತುಂಬಾ ಜವಾಬ್ದಾರಿ ನಿನಗಿದೆ ಎನ್ನುವುದನ್ನ ತಿಳಿದುಕೊಂಡವಳು. ನಮ್ದೇ ಹೊಣೆಗಾರಿಕೆ ಅಂದ್ರೆ ಹಾಗೆ, ಒಮ್ಮೆ ಇಲ್ದೆ ಹೋದ್ರು ಹೋದಷ್ಟು ಹೊತ್ತಿಗೆ ನಮ್ದು ಉಂಟೆ. ಹೌದಾ? ಬೇಕು, ಯಾರದ್ದೇ ಆಗಲಿ ನಮ್ಮದ್ದು ಅಂತ ಭಾವಿಸಿ ನಾವು ಮಾಡಬೇಕು. ಇದು ಅದೌದು. ಏನು ಕುಡಿತಾ ಇದ್ಯಾ? ಇದು ತಂಪು ಪಾನೀಯ. ಹೌದೇನೋ, ಇದು ಕುಡಿಯುವವರೆಗೆ ತಂಪೆ. ಹೌದಾ? ಅಯ್ಯೋ, ನನ್ನ ಕೆಲಸದ ಬರದಲ್ಲಿ ಒಂದು ಸ್ವಲ್ಪ ನೀರು ಕುಡಿಲಿಕ್ಕೂ ಆಗ್ಲಿಲ್ಲ. ಅಲ್ಲ, ಇದು ನಿಜವಾಗಿ ನಿಮ್ಮಂತವ್ರಿಗೆ ಕುಡಿಬೇಕಾದ್ದು. ನೀವು ದಾಕ್ಷಿಣ ಮಾಡ್ಕೊಂಡು ನಾನು ಕುಡ್ತೇನೆ. ಹೇಳಿತ್ತು ನಿನ್ನ ಕಡಿಮೆ ಆಗ್ತದೆ. ಇಲ್ಲ, ನನಗೆ ಈಗ ನೋಡಿ, ನಮ್ಗುಂಟಲ್ಲ ಇದು, ಯಾರು ಇಲ್ಲ ಎಲ್ಲ ಆಯ್ತು ಅಂತ ಲೆಕ್ಕ ಹಾಕಿ ನಾವು ಕುಡ್ದದ್ದೇ ಬಿಟ್ರೆ ಇನ್ನೊಬ್ರು ಇದ್ರೆ ಮತ್ತೆ ನಾವು ಕುಡಿಯುದಿಲ್ಲ. ಅವ್ರಿಗೆ ಸುಧಾರಣೆ ಆಗುದೇ ಮುಖ್ಯ. ಒಳ್ಳೆ ಗುಣ ನಿನ್ನ. ನೀವು ಕುಡಿರಿ, ತೊಂದ್ರೆ ಇಲ್ಲ. ಅಂದ್ರೆ ಈ ಕೆಲವ್ರದೆಲ್ಲ ಬಾಯಿ ವಾಸನೆ ಜೋರು ಉಂಟು ನಮ್ಮಲ್ಲಿ. ದೇವರಾಣೆ ಮಾಡಿ ಹೇಳ್ತೆ, ಎದುರು ಹೋದ್ರೆ ಉಂಟಲ್ಲ ಹೊಟ್ಟೆ ಒಳಗಿದ್ದೆಲ್ಲ ಬಾಯಿ ಬರ್ಬೇಕು. ಸುಡುಗಾಡ ಹಲ್ಲು ತಿಕ್ಕುದಿಲ್ಲ ಅಥವಾ ಒಳಗೆ ಅವ್ನ ನರ ಕೊಳತು ಹೋಗಿದ್ದೆ ಅಂತ ಗೊತ್ತಿಲ್ಲ. ಅಂಥದ್ದೆಲ್ಲ ಇದ್ರೆ ನೋಡಿ, ಈಗ ಈ ಮದುವೆ ಮನೆಯಲ್ಲೆಲ್ಲ ತೊಂದರೆ ಆಗ್ಬಾರ್ದಲ್ಲ, ಅವ್ರು ಬಾಯಿ ವಾಸನೆ ಹೇಳಿದ್ ಇನ್ನೊಬ್ರಿಗೆ ಉಪದ್ರ ಆಗ್ತದೆ ಅಂತ ಈ ತಂಪು ಪಾನೀಯಕ್ಕೆ ಒಂದು ರೀತಿ ಪರಿಮಳ ಬರಬೇಕು ಅಂತ ಸೇರಿಸ್ಬಿಟ್ಟಿದ್ದಾರೆ ದ್ರವ್ಯ. ಅದು ಅದು ಹೌದು, ಅದು ಹಾಗೆ ಉಂಟಲ್ಲ, ಅದನ್ನ ಇದಕ್ಕೆ ಹಾಕ್ಬಿಟ್ರೆ ಸೇ ಅಷ್ಟು ಪರಿಮಳ. ಸುಮ್ಮನೆ ಹೇಳುದಲ್ಲ, ಅದೊಂದು ರೀತಿ ನಿಮಗೆ ಗೊತ್ತಿಲ್ಲದ ಅದು ಪರಿಮಳ ಆದ್ರಿಂದ ವಾಸನೆ ಹೊಡೆದಾಗುತ್ತೆ. ಕುಡಿದಿ, ತೊಂದ್ರೆ ಇಲ್ಲ. ಇದು ಕುಡಿದ್ರುಂಟಲ್ಲ, ಕುಡಿದ ಮೇಲೆ ನೋಡಿ ಮತ್ತೆ ಇವತ್ತು ಇಡೀ ನಿಮ್ಗೆ ಏನು ಬೇಡ. ಹೌದು, ಏನರಿಯದು ಈಗ ಒಂದು ರೀತಿ ಆಗುದಿಲ್ವಾ? ತುಂಬಾ ಒಳ್ಳೇದಿದೆಯೋ. ಇನ್ನೊಂದ್ ಸ್ವಲ್ಪ ಕೊಡಪ್ಪ. ಇದು ಕೊಡ್ಲಿಕ್ಕೆ ನನಗೇ ಗೊತ್ತಿಲ್ಲ, ಆ ಪರಿಸ್ಥಿತಿ ಆಗಿದೆ ನನಗೆ. ಇನ್ನೊಂದ್ ಸ್ವಲ್ಪ ಕೊಡಪ್ಪ. ಈಗ ಇದೆಲ್ಲ ನಿಮ್ಗೆ ಯಾವ್ದು ಕೊಟ್ಟೋಗ್ತಾ ಕುಡಿರಿ. ಏನೋ ಮುದಿಯುವುದು ನನಗೆ, ಭುವಿ ತೊರೆದು ಬಾಲಿನಲ್ಲಿ ಇರುವ ಹಾಗೆ. ಏನೋ ಮುದಿಯುವುದು ನನಗೆ, ಭುವಿ ತೊರೆದು ಬಾಲಿನಲ್ಲಿ ನಲಿವ ಹಾಗೆ. ಜಗವೆಲ್ಲ ಆನಂದ ರಸದ ಪಾಕ. ಏನೋ ಎಲ್ಲ ಹಾಗೆ ಒಂದೊಂದಿದ್ದಲ್ಲ ಎಲ್ಲ ಹಾಗೆ ಕಾಣಿಸ್ತಾ ಇದೆ.
ಮನೆ ಹೋಗುದ್ರೊಳಗೆ ಮೂರು ನಾಲ್ಕು ಆದ್ರೂ ಆಯ್ತು, ಹೇಳಲಿಕ್ಕಿಲ್ಲ. ಅದು ಕೊಟ್ಟಿದ್ದ ಉಂಟಲ್ಲ ಅಮೃತ, ಅದು ಪಾನೀಯ, ತಂಪು ಪಾನೀಯ. ಅಮೃತ 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 ಅಂಗಮ್ಮಯ್ಯ, ಅದು ದೇವೇಂದ್ರ ಕೂಡ ಮೇಲೆ ಹಾಗೆ ಆಗಿತ್ತಂತೆ. ತುಂಬಾ ಒಳ್ಳೇದುಂಟು, ನೀವು ಬೇಗ ಒಂದು ಜಾಗ ನೋಡ್ಕೊಳ್ಳೋದು ಒಳ್ಳೇದು. ನೀವು ಸ್ವರ್ಗವೇ, ಹೌದು ಈಗ ದೇವ ಮಕ್ಕಳೆಲ್ಲ ಬರ್ತಾರೆ. ಹೋಗಿ 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 ಹೋಗಿ. ನನ್ನ ಜೀವನದಲ್ಲಿ ಗಂಡಸರು ಕುಡಿದದ್ ನೋಡಿದ್ದೆ, ಹೆಂಗಸರು ಕುಡಿದದ್ ನೋಡಿದ್ದೆ. ನಾ ಬೇಕು ಒಂದು ತಮಾಷೆ ಮಾಡುವಂತಲೇ ಇಷ್ಟ ಮಾಡಿದ್ದು. ಹೇಗೆ ಒಳ್ಳೆ ಕಾರ್ಯಕ್ರಮದ ಮನೇಲಿ ಕೊಟ್ಟು ಬಿಟ್ಟು ಬಿಟ್ಟಿದೆ. ನನ್ನ ಹೆಸರೇನು ಯಾರಿಗೂ ಗೊತ್ತಿಲ್ಲ. ನಾನು ಇಲ್ಲಿ ಇರುವುದು ಸರಿಯಲ್ಲ, ಆದಷ್ಟು ಬೇಗ ಆಚೆ ಹೋಗುದು ಒಳ್ಳೇದು. ಯಾಕಂದ್ರೆ ಹೆಂಗಸರಿಗೆಲ್ಲ ಹಿಂಗೆ ಮಾಡಿದ್ದೆ, ಯಾರು ಯಾವನಂತ ಬಂದ್ರೆ ನನ್ನ ಮಾಡಿದ್ದು ನಾನು ಅಂತ ಬರುದಿಲ್ವ. ಆದ್ರಿಂದ ಜಾಗ ಬಿಟ್ಟೆ ನಾನು. ಸತಿಪತಿ ಬೆರೆತು ಸ್ವರ್ಗದಿ ತೇಲುವಂತ ಪ್ರಥಮ ರಾತ್ರಿಯು ಮಧುರ ಅತಿ ಮಧುರ ಮಧುರ ಅತಿ ಮಧುರ ಬಾಳಿನ ಸಹ ಪಯಣಿಗರು ರತಿ ಕೇಳಿಯಲಿ ತನು ಮನವ ಬೆಸೆಯುತ ಬಾಳಿನ ಸಹ ಪಯಣಿಗರು ರತಿಗೆ ಎಳಿಯಲಿ ತನು ಮನವ ಬೆಸೆಯುತ ಬಾಳಗೀತೆಯ ಮಧುರ ಪಲ್ಲವಿ ನುಡಿವರದು ಬಾಳಗೀತೆಯ ಮಧುರ ಪಲ್ಲವಿ ನುಡಿವರದು ಅಮರ 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 ಶತ್ರುಗಳ ದಾಳಿಯಾಗಿದ್ದಂತೆ ಅರಸರ ಅಪ್ಪಣೆಯಾಗಿದೆ, ಬೇಗ ಬರಬೇಕಂತೆ, ಬೇಗ ಬರಬೇಕಂತೆ. ಮಹಾರಾಜ ರಾಜೆಯಾಗಿದೆಯಂತೆ, ಹರಿಗಳ ಆಕ್ರಮಣ ನಮ್ಮ ನಾಡಿಗೆ ಆಗಿದೆಯಂತೆ. ಹಾಗಂತ ಇಲ್ಲಿ ಉಳಿಯುವಂತ ವ್ಯವಧಾನ ನನಗೀಗಿಲ್ಲ. ಯೋಚನೆ ಮಾಡಬೇಡ, ಬೇಸರ ಮಾಡಬೇಡ, ಆಲೋಚನೆ ಮಾಡಿ. ನಮ್ಮಿಬ್ಬರ ಪ್ರಥಮ ರಾತ್ರಿ ಎಂದು ಬೇಡ. ಅದಕ್ಕಿಂತ ಮುಖ್ಯವಾಗಿ ನನಗೆ ಕರ್ತವ್ಯ ಪ್ರಜ್ಞೆ ಕೈ ಬೀಸಿ ಕರೀತಾ ಇದ್ದೆ. ನಲ್ಲ ನಿಲ್ಲದ ಸೋಮದ ಮಲ್ಲಿಕಾಸ್ಮಿತೆ ಕಂಬನಿಯು ಸುರಿದು ತಲಿರಲು ಕಾಣುತ್ತಿದೆ ಸ್ವರ್ಗಲೋಕ ಜಗವೆಲ್ಲ ಆನಂದ ರಸದ ಪಾಕ ಜಗವೆಲ್ಲ ಆನಂದ ರಸದ ಪಾಕ ಬಹುಶಃ ರಾತ್ರಿ ಸಾಕಷ್ಟು ಆಗಿರಬೇಕು. ಊರೇ ಮಲಗಿದ ಹಾಗೆ ಕಾಣಿಸ್ತಾ ಇದೆ. ಹೌದು, ನನಗೂ ನಿದ್ರೆ ಬರ್ತಾ ಇದೆ. ನಾನು ಸ್ವಲ್ಪ ವಿಶ್ರಾಂತಿ ಪಡಿತೀನಿ. ಬಂದಿದ್ದೆ ಪಲ್ಲಂಗದ ಬೆಳಿಗ್ಗೆ ಓಡಿಸಿ ಬೆಳಿದೆ ನೋಡೋಣ. ಇದು ನಮ್ಮ ಗುಣದೇವ ಮದುವೆ ಆಯ್ತಲ್ಲ, ಆ ಪಾಪಿ ಮಗ ಯಾವ್ದೋ ಬಂದು ಎಲ್ಲ ಉಂಟು ಅಂತ ಕರ್ಕೊಂಡೋದ. ಒಂದೇನೋ ಕೊಟ್ಟ, ಕುಡಿಯುವಾಗ ವಾಸನೆ ಇರಲಿಲ್ಲ. ಕುಡಿದ ಮೇಲೆ ನೋಡ್ತೇನೆ ಎಲ್ಲ ಎರಡು ಮೂರು ಆಗಿ ತೋರ್ತಾ ಇದೆ. ಏನಂದ್ರು ನೋಡಿ, ಕಣ್ಣು ಬಿಡ್ಲಿಕ್ಕಾಗುವುದಿಲ್ಲ. ಯಾಕೆ ವಿಷಯ ಗೊತ್ತುಂಟಾ?
ಕೂಡಿದ್ರೆ ಎಲ್ಲರ ಹಣ ಬರುವ ಅಷ್ಟೇ. ಹೌದಿ, ನಿದ್ದೆ ಮಾಡಬೇಕು ಅಂತ ಈ ಕಡೆಯಲ್ಲಿ ಆದರೂ ಸ್ಥಳ ಸಿಗಬಹುದ? ಅಲ್ಲ, ನಾನು ಬಂದು ಬಂದು ಈಗ ಎಲ್ಲಿಗೆ ಬಂದದ್ದು? ಎಲ್ಲಿಗೆ ಬಂದದ್ದು? ಇದು ಹೂಮಂಚ. ಹೌದು. ಪಲ್ಲಂಗ. ಹೌದು. ಯಾಕೆ ಬಾಗಿಲಾಕ್ಲಿಲ್ಲ? ವಿಷಯ ಗೊತ್ತುಂಟ, ನಮ್ಮ ಗುಣದೀಪರು ಇವತ್ತು ಪ್ರಥಮ ರಾತ್ರಿ ಅಲ್ವಾ, ಅವರಿಲ್ಲ ಇರಬೇಕಿತ್ತು. ಅವ್ರ ಹೆಂಡತಿ ರೂಪ ಮಾತ್ರ ಇದ್ದಾಳೆ. ವಿಷಯ ಗೊತ್ತುಂಟ, ಆ ದಿವಸ ಬೇಡ ಬೇಡ ಅಂತ ಹೇಳಿದವಳು, ಈಗ ಗುಣದೀಪನನ್ನು ಮದುವೆ ಆಗಿದ್ದಾಳೆ. ಸಾರಿ, ನಮಗ್ಯಾಕೆ ನಾವು ಸುಮ್ಮನೆ ಈಗ ಈಗ ಎಷ್ಟಂದ್ರು ನನ್ನ ಗೆಳೆಯನ ಹೆಂಡತಿ ಅಲ್ವಾ, ಹೋಗ್ಬಿಡ್ತಾರೆ. ಮತ್ತೆ ನಿರುಗಿದಿರೋ ಚಿತ್ತ ಕ್ಷೋಭಯಗೊಂಡು ಪೂರ್ವದ ಗದ್ಯವನ್ನು ದೋಣನ ರೋಷವನ್ನು ಅಂತೂ ಮುಂದರಿಯಲು. ಒಮ್ಮೆ ಹೊರಟು ಬಿಡೋಣ ಅಂತ ಮಾಡಿದೆ, ಆದ್ರೆ ಯಾಕೋ ಏನು ಆ ದಿವಸ ಆದ ಘಟನೆ ನೆನಪಾಗ್ತಾ ಇದೆ. ವಿಷಯ ಗೊತ್ತುಂಟ, ಅವಳು ನನಗೆ ಆ ದಿವಸ ಬೈದವಳು, ಇದೇ ರೂಪ ಇವತ್ತು ಒಬ್ಬಂಟಿಯಾಗಿ ಸಿಕ್ಕಿದ್ದಾಳೆ. ಅವಳ ಜೊತೆ ಅವಳ ಗಂಡನ ಜೊತೆಯಲ್ಲಿ ಆಗಬೇಕಿತ್ತು ಪ್ರಥಮ ರಾತ್ರಿ. ಕರಿಮಣೆ ಕಟ್ಟಲಿಲ್ಲ, ಭಟ್ರು ನಮ್ಮದು ಬರಲಿಲ್ಲ, ಪುರುಷೋತ್ತ ನಮಗೊಂದು ಪ್ರಥಮ ರಾತ್ರಿ. ವಿಷಯ ಗೊತ್ತುಂಟ, ನೋಡಿ ಬಿಡು. ನಟ್ಟಿರುಳು ದಾಟುದಿರು ಸೂರ್ಯ ಮತ್ತಿಳಿ ನಾನು ಎಲ್ಲಿದ್ದೇನೆ? ಓ, ನನ್ನ ಮಿತ್ರ ಇಲ್ಲಿ ಕಳೆಯಬೇಕಾದದ್ದು. ಛೇ, ಎಂತಹ ಅಚಾತುರ್ಯ ನಡೆದು ಹೋಯಿತು ನನ್ನಿಂದ. ಕುಡಿದ ಮತ್ತಿನಲ್ಲಿ ನಾನು ಬಂದದ್ದು ನನ್ನ ಮಿತ್ರನ ಪ್ರಸ್ಥದ ಕೋಣೆಗೆ. ವಿಷಯ ಗೊತ್ತುಂಟ, ನಾನು ನನ್ನ ಮಿತ್ರನ ಹೆಂಡತಿಯನ್ನೇ ಕೂಡಿಬಿಟ್ಟನಲ್ಲ, ನನ್ನಿಂದ ಎಂತಹ ತಪ್ಪು ನಡೆದು ಹೋಯಿತು. ಏನಿದ್ರು ಅವನ ಹೆಂಡತಿಗೂ ಬಹುಶಃ ಈಗ ಎಚ್ಚರ ಇಲ್ಲ. ಇಲ್ಲಿ ಆದರೂ ಗುಣದೀಪನಿಗೆ ಗೊತ್ತಾಯಿತು ಅಂತ ಆದ್ರೆ ಗಂಡ ಅಂತೇವೆ. ಸದ್ಯ ಅವನಿಗೆ ಗೊತ್ತಾಗುವುದಕ್ಕಿಂತ ಮೊದಲು ವಿಷಯ ಗೊತ್ತುಂಟ, ನಾನು ಇಲ್ಲಿಂದ ಪಾರಾಗುವುದೊಂದೇ ದಾರಿ. ನನ್ನ ಮೈ ಮನಸ್ಸುಗಳೆಲ್ಲ ಭಾರವಾದಂತಹ ಅನುಭವ ನನಗಾಗುತ್ತಾ ಇದೆ. ನನ್ನ ಗೆಳತಿ ರೂಪ ಪ್ರಥಮ ರಾತ್ರಿಯನ್ನ ಕಳೆಯುವುದಕ್ಕಾಗಿ ಶೃಂಗರಿಸಿದಂತ ಕೋಣೆ ಅಲ್ವೇ ಇದು? ಹೌದು, ನಾನೇ ಶೃಂಗರಿಸಿದವಳು. ಹಾಗಾದ್ರೆ ನಾನು ತಿಳಿಯದ ಹಾಗೆ ಇಲ್ಲಿಗೆ ಹೇಗೆ ಬಂದೆ? ನಾನು ಅದಾರು ಆ ಕಡೆಯಲ್ಲಿ ನಿರ್ಗಮಿಸ್ತಾ ಇರುವಂತ ವ್ಯಕ್ತಿ ಸಿರಿವರ್ಧನ ಅಲ್ವೇ? ಓ, ಈಗ ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಹಾಗಾದ್ರೆ ಆ ಮತ್ತು ಬರುವಂತ ಆ ಪಾನೀಯವನ್ನೇ ತಂಪು ಪಾನೀಯ ಎಂದು ಭಾವಿಸಿದ ಸ್ವೀಕರಿಸಿದವಳು ನಾನು. ಆದ್ದರಿಂದ ಏನು ತಿಳಿಯದೆ ಈ ರೀತಿಯಾಗಿ ಬಂದು ಮಲಗಿಕೊಂಡರೆ? ಹಾಗಾದ್ರೆ ನೀನು ಇಲ್ಲಿ ಏನಿದ್ದಲ್ಲ, ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು. ಹೌದು ಗೆಳತಿ, ಇಲ್ಲಿಗೆ ನಾನು ಬಂದಿದ್ದು ಬರುವಾಗವಾಗಿತ್ತು, ಆದ್ರೆ ಈಗ ಅರ್ಥವಿಸಿಕೊಂಡೆ. ತಂಪು ಪಾನೀಯ ಎಂದು ಭಾವಿಸಿ ಮತ್ತು ಬರುವಂತ ಪಾನೀಯವನ್ನ ನಾನು ಕುಡಿದೆ, ಆದ್ದರಿಂದ ಇಲ್ಲಿ ಬಂದು ಮಲಗಿಕೊಂಡವಳು ನಾನು. ಆದ್ರೆ ನನ್ನ ನನ್ನ ಶೀಲವನ್ನೇ ಹಾಳು ಮಾಡಿದ್ದು, ನನ್ನ ಶೀಲವನ್ನು ಕೆಡಿಸಬೇಕು ಎನ್ನುವಂತ ಕಾರಣಕ್ಕಾಗಿ ಅಂತ ಕೃತ್ಯವನ್ನ ಪಾಪಿ ಮಾಡಿದ್ದಲ್ಲ. ನನ್ನನ್ನ ನೀನು ಅಂತ ಭಾವಿಸಿ ಈ ರೀತಿಯ ಅಂತ ಕಾರ್ಯವನ್ನ ಎಸಗಿರಬೇಕು ಗೆಳತಿ. ಆದ್ರೆ ಒಂದು ಸಮಾಧಾನ, ನಾನು ಶೀಲವನ್ನ ಕಳೆದುಕೊಂಡ್ರು ಕೂಡ ಮಾನವತೆಯಾದಂತ ನಿನ್ನ ಶೀಲ ಉಳಿಯಿತಲ್ಲ, ಯಾಕೆಂದ್ರೆ ಮದುವೆಯಾದಂತ ಹೆಣ್ಣು ನೀನು.
ನೀನು ಚೆನ್ನಾಗಿದ್ದೀಯಲ್ಲ, ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಎಷ್ಟು ದೊಡ್ಡ ಮಾತಾಡಿಬಿಟ್ಟಿಯಮ್ಮ. ಆದುದರಿಂದಲೇ ಮರಳಿ ಬಂದಿದ್ದೇನೆ. ಮರಳಿ ಯತ್ನವ ಮಾಡು ಇಲ್ಲವೇ ಮಡಿ, ಈನಾಡು ನನ್ನದಾಗಬೇಕು. ಕಾಣ್ತೀಯ ನನ್ನ ಪೌರುಷ. ಇನ್ನು ಈ ಊರಿಗೆ ನಾನು ಖಂಡಿತ ತಲೆ ಹಾಕಿಯೂ ಮಲಗುವುದಿಲ್ಲ. ಇದು ಎರಡನೇ ಬಾರಿ. ವಾ ಅಲ್ಲಿ ನೋಡಿದ್ಯಾರು. ಕೇಳಿದೆಯಲ್ಲ ಅವಣ್ಯ, ಎಷ್ಟು ಕಠೋರವಾಗಿದೆ ಈ ನುಡಿ. ಇದನ್ನ ಕೇಳುವ ಬದಲಾಗಿ ನೋಡಿ ಅನುಭವಿಸುವ ಬದಲಾಗಿ ನನ್ನ ದೇಹ ಮಣ್ಣಿಗೆ ಮಣ್ಣಾಗಿ ಹೋಗಬಾರ್ದಿತ್ತೇನೆ. ಪ್ರಥಮ ರಾತ್ರಿ ಇಲ್ಲ ಅದೇ ರೀತಿಯಾಗಿ ಪತಿಯ ಭಾಗ್ಯವನ್ನು ಕಳ್ಕೊಂಡೆ ನಾನು. ಇಲ್ಲ, ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಸಮಾಧಾನ ಮಾಡ್ಕೋ, ಅಳಬಾರದು ನೀನು. ನನ್ನ ಜೀವನ ಹೀಗಾದ್ರೂ ನಿನ್ನ ಜೀವನ ಸುಂದರವಾಯ್ತಲ್ಲ ಅಂತ ನಾನು ಆಸೆ ಪಟ್ಟೆ. ಆದ್ರೆ ದೇವರು ನಿನಗಿಂತ ಶಕ್ತಿಯನ್ನು ಕೊಟ್ಟನಮ್ಮ. ಆ ಕುರಿತಾಗಿ ಯೋಚಿಸುವುದಲ್ಲ, ಅಳುವುದಲ್ಲ. ನನ್ನ ಸೌಭಾಗ್ಯವೇ ಕಳೆದುಹೋಯ್ತಮ್ಮ. ಸಮಾಧಾನ ಮಾಡು, ಸಮಾಧಾನ ಮಾಡು. ನಡೆವ ಮೆಣಸಿನ ಕಾಯಿ ಮುಗುದ ಮನುಜರ ಪಡೆವ ಸಿರಿ ಸಂಪದೆಲ್ಲ ನುಡಿದು ಕದೆಯ. ನಮಸ್ಕಾರ ಸ್ವಾಮಿ. ಪರಿಚಯ ಆಯ್ತು ನನ್ನದ್ದು. ನೀವು ಆಗ್ಲಿಲ್ವಾ? ಇಲ್ಲ, ಕೇಳಿರ್ಲೇಬೇಕು. ಮೆಣಸಿನಕಾಯಿ ಅವರು. ಮೆಣಸಿನಕಾಯಿ ಬಂದೇಕಾಯಿ ನಮ್ಮನ್ನು ಹಾಗೆಲ್ಲ ಸ್ವಾಮಿ. ನನ್ನ ಹೆಸರು ಮೊದಲು ಮಾರಣ್ಣ ಅಂತಿದ್ದಿತ್ತು. ಹೌದೌದು. ಈಗ ಅಂದ್ರೆ ನಾನು ಮೆಣಸಿನಕಾಯಿ ವ್ಯಾಪಾರ ಮಾಡ್ತಿದ್ದವ. ಹಾಗೆ ಮಾರಣ್ಣ ಹೋಗಿ ಎಲ್ಲ ಮೆಣಸಿನಕಾಯಿಯನ್ನು ಶುರು ಮಾಡಿದ್ರು. ಎಲ್ಲರ ಬಾಯಿ ಎಲ್ಲ ಮೆಣಸಿನಕಾಯಿ ಅಂದ್ರೆ ನಮ್ಮ ಹೆಸರು ನೋಡಿ. ಇದು ನಮ್ಮ ಮನೆ, ಮನೆಯಲ್ಲೇ ಅಂಗಡಿ. ರಾಜಮಾರ್ಗದಲ್ಲೇ ಕಟ್ಟಿಸಿಕೊಂಡಿದ್ದೇನೆ. ಯಾಕೆ? ಬುದ್ಧಿವಂತ ನಾನು. ಹಾಗಂತ ಅಂಗಡಿ ಅಂದ ಮೇಲೆ ವ್ಯಾಪಾರ ಮಾಡ್ಬೇಕೌದಾ? ವ್ಯಾಪಾರ ಮಾಡ್ಬೇಕಿದ್ರು ಸಾಮಗ್ರಿಗಳು ಬೇಕೌದಾ? ನಮ್ಮ ಅಂಗಡಿಯಲ್ಲಿ ಏನುಂಟು? ಏನು ಇಲ್ಲ. ಹಾಗಂತ ವ್ಯಾಪಾರ ಮಾಡುವುದಿಲ್ವಾ? ಹಣ ಮಾಡುವುದಿಲ್ವಾ? ಎಲ್ಲದೂ ಮಾಡ್ತೇನೆ. ಎಲ್ಲ ಬುದ್ಧಿವಂತಿಕೆ. ನೀವು ನೋಡ್ತಾ ಇರಿ ಈಗ. ಮಳೆ ಬರ್ತಾ ಉಂಟು. ನೋಡಿ ನೋಡಿ, ಅದೇ ಯಾರು ಬರ್ತಾ ಇದ್ದಾರಲ್ಲ. ಬಟ್ಟೆ
ಎಲ್ಲ ಒದ್ದೆ ಹೋಯ್ತು ಸ್ವಾಮಿ. ಬಹಳ ಜೋರು ಉಂಟಲ್ಲ ಮಳೆ? ಹೌದು, ಬೆಳಗ್ಗೆಯಿಂದ ಪ್ರಾರಂಭವಾದ ಮಳೆ. ಓ, ನೀವೆಲ್ಲ ಸಂತೆಗೆ ಹೊರಟವ್ರು ಬಹುಶಃ. ಹೌದೌದು, ಮತ್ತೆ ಎಲ್ಲ ಹಾಳಾಗಿ ಹೋಯ್ತು, ಪಾಪ ಮೈ ಎಲ್ಲ ಒದ್ದೆ ಆಯ್ತು. ಇಲ್ಲಿಗೆ ಮಳೆ ಬಿಡುವವರೆಗೆ ನಿಮಗೆ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಹೌದು, ಹೋಗ್ಲಿಕ್ಕೆ ಆಗ್ತದಾ? ಆದ್ರಿಂದ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನೀವು ಚಿಂತೆ ಮಾಡೋದು ಬೇಡ, ನಾವಿಲ್ಲಿ ದಾರಿ ಬದಿಯಲ್ಲಿ ಮನೆ ಕಟ್ಕೊಂಡಿದ್ದು ಯಾಕೆ? ನಿಮ್ಮಂತವ್ರ ಉಪಕಾರಕ್ಕಾಗಿ. ಹೌದಾ? ಮಳೆ ಬಂದ್ರೆ ನಮ್ಮನೊಳಗೆ ಬರಲಿ ಅಂತ. ಅಯ್ಯೋ, ನಿಮ್ ಮನಸ್ಸೆ ನಮ್ಮ ಮನಸ್ಸು ವಿಶಾಲವಾದದ್ದು. ಹೌದು, ಹಾಗಾಗಿ ಎಲ್ಲ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, ತೊಂದ್ರೆ ಇಲ್ಲ, ಕೂತ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಳಿ. ಒಳ್ಳೆ ಜನ ಮಾತ್ರ ಒಬ್ಬ ಇದ್ದಾರಂತ ನಮಗ್ ಗೊತ್ತೇ ಇಲ್ಲ ನೋಡಿ. ಪರೋಪಕಾರ ಅಂದ್ರೆ ಹಾಗೆ ಅಲ್ಲ. ಈಗ ನೋಡಿ, ಈಗ ಕೂತ್ಕೊಂಡ ಮೇಲೆ ಸಮಯ ಹೋಗುವುದಿಲ್ಲ. ಹೌದು, ಮಳೆ ಸತ್ಯ ನಿಲ್ಲು ಹಾಗು ಕಾಣುವುದಿಲ್ಲ, ಜೋರಾಗಿ ಮಳೆ ಬರ್ತಾ ಉಂಟು. ಆದ್ರೆ ಸಮಯ ಹೋಗ್ಬೇಕಾ? ಮಾತುಕತೆ ಆಗ್ಬೇಕು ಅಲ್ವಾ? ಈ ಬರೀ ಮಾತುಕತೆ ಎಂತದ್ದು, ತಿನ್ಲಿಕ್ಕೆ ಏನಾದ್ರೂ ಉಂಟಾ? ಅದಕ್ಕೆಲ್ಲ ವ್ಯವಸ್ಥೆ ಮಾಡುವ. ಈಗ ಮಾತಾಡು ಅಂತ ಹೇಳಿ ನನಗೊಂದು ಅಭ್ಯಾಸ ಉಂಟು. ಈ ನಾಲ್ಕು ಜನ ಸೇರಿತ ನಾವು, ಕತೆ ಹೇಳುವ ಒಂದು ಅಭ್ಯಾಸ. ಹೌದೌದು, ಕತೆ ಹೇಳುವುದು. ಹಾಗಂತ ಕತೆಯಲ್ಲಿಯೂ ಸ್ವಾರಸ್ಯ ಉಂಟು. ನಾನು ಸುಮ್ಮನೆ ಕತೆ ಹೇಳುವುದಿಲ್ಲ, ನಾನು ಹೇಳುವ ಕತೆಯಲ್ಲಿ ನಿಮಗೆ ಅನುಮಾನ ಬರಬಾರ್ದು. ಅನುಮಾನ ಬಂತು ಅಂತ ಆದ್ರೆ ನಿಮ್ಮಲ್ಲಿರುವಂತ ಹಣ ನಾನು ಕೊಡ್ಬೇಕು.